ಇನ್ನೂ ಎಷ್ಟೊಂದು ಅನುಭವ ಆಗಬೇಕಾಗಿದೆ ಆಗಲೇ ಇಪ್ಪತ್ನಾಲ್ಕು ವರ್ಷ ಆಗೋಯ್ತಾ ಟೂ ತೌಸಂಡ್ ಟೂ ತೌಸಂಡಲ್ಲಿ ನನ್ನ ಫಸ್ಟ್ ಮೂವಿ ಮಲಯಾಳಂ ಭಾಷೆ ಗೊತ್ತಿಲ್ಲ ಮಲ್ಯ ಕೇರಳ ಬಗ್ಗೆ ಅಷ್ಟು ಗೊತ್ತಿಲ್ಲ ಒಂದು ಎರಡು ಸರ್ತಿ ಶೂಟಿಂಗ್ ಮಾಡಿದೆ ಅಂದರೆ ಆ್ಯಡ್ ಶೂಟಿಂಗ್ ಸಮ್ ಸಾರೀಸ್ ಎಲ್ಲ ಮಾಡ್ಯಲ್ ಮಾಡಿ ಬಂದಿದ್ದೆ ನಾವು ರೆಡಿಯಾಗಿರ್ಬೇಕಲ್ಲ ಅಪರ್ಚುನಿಟೀಸ್ ತೊಗೊಳೋಕ್ಕೆ ಏನೋ ಒಂದು ಹೆದರಿಕೆ ಏನೋ ಒಂದು ಹೆಸಿಟೇಷನ್ ಇವಾಗೆಲ್ಲ ನಂದು ಫಿಲ್ಮ್ ಡ್ಯಾನ್ಸ್ಗೂ ನನಗೂ ಸಂಬಂಧವೇ ಇರಲಿಲ್ಲ ಯುನೋ ಸೊ ನನಗೆ ಅದಷ್ಟು ಅಪೀಲ್ ಆಗ್ತಾ ಇರಲಿಲ್ಲ ಈ ಸಾಂಗ್ ಶೂಟಿಂಗ್ಗಳೇ ಅನ್ಲಸಿಟ್ಟು ಅದು ನನಗೆ ಅನ್ಸುತ್ತೆ ತುಂಬ ದೊಡ್ಡ ಸಾಧನೆ ಅಂತ ನಂಗೆ ಅನ್ಸಲ್ಲ ಯಾಕೆಂದರೆ ಎಷ್ಟು ಜನ ಹೀರೋಯಿನ್ಸು ಐದು ಭಾಷೆಗಳಲ್ಲಿ ಮಾಡಿದ್ದಾರೆ ಇವಾಗ ತಮಿಳ್ನಂತ ತೊಗೊಂಡ್ರೆ ಒಂದು ನಾಲ್ಕು ಮೂವಿ ಮಾಡಿದ್ದೀನಿ ಮಲಯಾಳಮಲ್ಲಿ ಹೆಚ್ಚು ಮಾಡಿದ್ದೀನಿ ಒಂದು ನಲ್ವತ್ತೈದಷ್ಟು ಮಾಡಿದ್ದೀನಿ ತಮಿಳಲ್ಲಿ ಪ್ರಕಾಶ್ ರಾಜ್ ಜೊತೆ ವಿಕ್ರಮ್ ಸೊ ಹೀಗಾಗಿ ಅವರು ನಾನು ಮೋಸ್ಟ್ ಆಫ್ ದಮ್ ಹ್ಯಾವ್ ಬಿನ್ ವೆರಿ ಸ್ವೀಟ್ ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ ಗುರುರಾಜ್ ಕುಲಕರ್ಣಿ ಅವರಿಗೆ ನಾವು ಯಾಕೆ ಥ್ಯಾಂಕ್ಸ್ ಹೇಳಬೇಕು ಅಂದರೆ ದಿ ಜಜ್ಮೆಂಟ್ ಸಿನಿಮಾದ ಸೀರೀಸ್ ಮಾಡಬೇಕಾದ್ರೆ ನಾನು ಪರ್ಸ್ನಲಿ ತುಂಬ ಕ್ಯೂರಿಯಸ್ ಆಗಿದ್ದೆ ಯಾರನ್ನೆಲ್ಲ ಮಾತಾಡಿಸ್ಬೇಕು ಅಂತ ಇವತ್ತಿನ ಗಳಿಗೆ ಇವತ್ತಿನ ಸಂಚಿಕೆ ತುಂಬ ವಿಶೇಷವಾಗಿರುತ್ತೆ ಕನ್ನಡದ ಎಲ್ಲ ಅಭಿಮಾನಿಗಳಿಗೆ ಇವರು ಅಂದರೆ ತುಂಬ ಪ್ರೀತಿ ನಮ್ಮ ಜೊತೆಗಿದ್ದಾರೆ ಲಕ್ಷ್ಮೀ ಗೋಪಾಲ ಸ್ವಾಮಿ ಅವರು ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನಮಸ್ಕಾರ ಅದಕ್ಕೆ ನಾನು ಹೇಳಿದೆ ಅಂದರೆ ದಿ ಜಜ್ಮೆಂಟ್ ಸಿನಿಮಾದ ಡೈರೆಕ್ಟ್ರಿಗೆ ನಾನು ಥ್ಯಾಂಕ್ಸ್ ಅಂದರೆ ನಿಮ್ಮನ್ನ ನೋಡಬೇಕು ನಿಮ್ಮನ್ನು ಮಾತಾಡ್ಸ್ಬೇಕು ಅಂತ ಪ್ರತಿ ಸರಿ ಅನ್ಕೊಂಡಿರ್ತಿವಿ ಬಟ್ ಸಿಕ್ಕಿರ್ಲಿಲ್ಲ ಸಿನಿಮಾ ಪ್ರೆಸ್ ಮೀಟ್ಸು ಬಿಟ್ರೆ ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಆಲ್ಮೋಸ್ಟ್ ಇಪ್ಪತ್ತು ವರ್ಷ ಆಯಿತು ಪೂರ್ವಾಪರ ಬಂದು ಎರಡು ಸಾವಿರ ನಾಲ್ಕಕ್ಕೆ ಬಂತದ್ದು ಅದಕ್ಕಿಂತ ಎಕ್ಸಾಕ್ಟ್ಲಿ ಇಪ್ಪತ್ತು ವರ್ಷ ಆಯಿತು ಇಂಡಸ್ಟ್ರಿ ಬಂದು ಇಪ್ಪತ್ತೈದು ವರ್ಷ ಆಯಿತು ಒಂದು ದೊಡ್ಡ ಜರ್ನಿ ಒಂದು ದೊಡ್ಡ ಜರ್ನಿನ ಸುಮ್ಮನೆ ಒಂದು ಸಣ್ಣ ಮೂಮೆಂಟಲ್ಲಿ ರೀಕ್ಯಾಪ್ ಮಾಡೋದಾದ್ರೆ ಲಕ್ಷ್ಮೀ ಗೋಪಾಲಸ್ವಾಮಿ ಅವರು ಹೇಗಿದೆ ಎಕ್ಸಾಕ್ಟ್ಲಿ ನನಗೆ ಆ್ಯಕ್ಚುಲಿ ದೊಡ್ಡ ಜರ್ನಿ ಅಂತ ಅನಿಸ್ತಾ ಇಲ್ಲ ಬಿಕಾಸ್ ನನ್ನ ಮನಸ್ಸು ನಾನು ಅಷ್ಟೊಂದು ಮೂವಿಗಳೇನು ಮಾಡಿಲ್ಲ ಆ್ಯಂಡ್ ನನಗೆ ಈ ಕಾಲ ಕಳೆದು ಹೋಯ್ತಾ ನಾನು ಕಣ್ ನೋಡೋಷ್ಟರಲ್ಲಿ ಈ ಬ್ಯೂಟಿಫುಲ್ ಸಿನಿಮಾ ವರ್ಲ್ಡ್ ಇನ್ನೂ ಎಷ್ಟೊಂದು ಅನುಭವ ಆಗಬೇಕಾಗಿದೆ ಆಗಲೇ ಇಪ್ಪತ್ನಾಲ್ಕು ವರ್ಷ ಆಗೋಯ್ತಾ ಟೂ ತೌಸಂಡ್ ಟೂ ಅಲ್ಲಿ ನನ್ನ ಫಸ್ಟ್ ಮೂವಿ ರಿಲೀಸ್ ಆಗಿದ್ದು ಸೊ ಟ್ವೆಂಟಿ ಫೋರ್ ಇಯರ್ಸ್ ಫೋರ್ ಇಯರ್ಸ್ ಸೊ ಬಟ್ ಇಟ್ಸ್ ಐ ಮಸ್ಟ್ ಸೇ ಇಟ್ಸ್ ಬಿನ್ ಅ ವೆರಿ ಬ್ಯೂಟಿಫುಲ್ ಜರ್ನಿ ಮೋಸ್ಟ್ ಇಂಪಾರ್ಟೆಂಟ್ ಕಥಾಪಾತ್ರ ಅದು ಒಂದು ಕಡೆ ಬಟ್ ನಂಗೆ ಒಂದು ಎಕ್ಸ್ಪೋಜರ್ ಕೊಟ್ಟಿದ್ದು ಅಂದರೆ ನನ್ನ ಫೇಮಲ್ಲ ನಾನು ಮಾತಾಡ್ತಾ ಇರೋದು ಗ್ರೇಟ್ ಆರ್ಟಿಸ್ಟನ್ ಮೀಟ್ ಮಾಡೋ ಒಂದು ಅವಕಾಶ ತುಂಬ ಟ್ರಾವೆಲ್ ಇಂಟರ್ನ್ಯಾಷನಲ್ ಟ್ರಾವೆಲ್ ಲೀಲ್ ಟ್ರಾವೆಲ್ ತುಂಬ ಟ್ರಾವೆಲ್ ಮಾಡೋದು ಬೇರೆ ಬೇರೆ ಕಡೆ ಪರ್ಫಾರ್ಮ್ ಮಾಡೋ ಒಂದು ಅವಕಾಶ ಫಿಲ್ಮ್ ಫೇಮಿಂದನೂ ಕೂಡ ಸೊ ಅನಿಸುತ್ತೆ ಆಮೇಲೆ ಎರಡು ಸಾವಿರದಲ್ಲಿ ನೀವು ಇಂಡಸ್ಟ್ರಿ ಎಂಟ್ರಿ ಆಗ್ತೀರಿ ಬಟ್ ಆ ಫಸ್ಟ್ ಸಿನಿಮಾದ ಕತೆ ಕೇಳುವಾಗ ಫಸ್ಟ್ ಸಿನಿಮಾಗೆ ಸೈನ್ ಮಾಡುವಾಗ ಒಂದು ಎಕ್ಸೈಟಿಂಗ್ ಮೂಮೆಂಟ್ ಇರುತ್ತೆ ಅದೆಲ್ಲ ಹೇಗೆ ಫೀಲ್ ಆಯಿತು ಎಕ್ಸಾಕ್ಟ್ಲಿ ಆ ಒಂದು ಇಪ್ಪತ್ತೈದು ವರ್ಷದ ಹಿಂದೆ ಎರಡು ಸಾವಿರ ಎರಡರಲ್ಲಿ ಅಂದರೆ ಆ್ಯಕ್ಚುಲಿ ನನ್ನ ಸಿಚುವೇಶನಲ್ಲಿ ಎಕ್ಸೈಟಿಂಗ್ ಅಂತಂಗೆ ಹೇಳೋಕ್ಕಾಗಲ್ಲ ಏನೋ ಹಾ ಕೈ ಇದರಲ್ಲಿ ಸ್ವಲ್ಪ ನರ್ವಸ್ನೆಸ್ ಇತ್ತು ಬಿಕಾಸ್ ನಮ್ಗೆ ಈ ಲ್ಯಾಂಡ್ ಬಗ್ಗೆ ಏನೂ ಗೊತ್ತಿಲ್ಲ ಅದು ನನ್ನ ಫಸ್ಟ್ ಮೂವಿ ಮಲಯಾಳಮಲ್ಲಿ ಮಾಡಿದ್ದು ಮಲಯಾಳಂ ಭಾಷೆ ಗೊತ್ತಿಲ್ಲ ಮಲ್ಯ ಕೇರಳ ಬಗ್ಗೆ ಅಷ್ಟು ಗೊತ್ತಿಲ್ಲ ಒಂದು ಎರಡು ಸರ್ತಿ ಶೂಟಿಂಗ್ ಮಾಡಿದ್ದೆ ಅಂದರೆ ಆ್ಯಡ್ ಶೂಟಿಂಗ್ ಸಮ್ ಸಾರೀಸ್ ಎಲ್ಲ ಮಾಡೆಲ್ ಮಾಡಿ ಬಂದಿದ್ದೆ ನಂಗೆ ಆವಾಗಲೂ ಈ ಮೂರು ಸ್ಟೇಟೇ ಒಂದು ಅದೇ ಒಂದು ವಿಚಿತ್ರ ಅನಿಸೋದು ಕೇರಳ ಅವ್ರ ಭಾಷೆ ಆಗಲಿ ಅವ್ರ ಫುಡ್ ಹ್ಯಾಬಿಟ್ಸ್ ಆಗಲಿ ಎಲ್ಲ ಡಿಫ್ ಕಲ್ಚರಲ್ ಇದೆ ವೆರಿ ಡಿಫ್ರೆಂಟ್ ಫ್ರಮ್ ಕರ್ನಾಟಕ ತಮಿಳ್ನಾಡು ತೆಲುಗು ಆಂಧ್ರ ಸೊ ಹಂಗೆ ಅನಿಸಿತ್ತು ಸೊ ನೋಡೋಣ ಅಂತ ಕುತೂಹಲ ಅಂತೂ ಇತ್ತು ಏನಿದು ನೋಡೋಣ ಹೆಂಗಿರುತ್ತೆ ಅಸ್ ಸಿ ಅಂತ ಆ ಥರ ಹೋಗಿದ್ದು ಆಮೇಲೆ ನಮ್ಮ ಕನ್ನಡದ ಹುಡುಗಿ ಜಯನಗರದ ಹುಡುಗಿ ಅಂದರೆ ಕನ್ನಡ ಭಾಷೆಯಲ್ಲಿ ಬಹಳಷ್ಟು ಸಿನಿಮಾಗಳನ್ನ ಮಾಡಬೇಕಾಗಿತ್ತು ಕನ್ನಡಕ್ಕಿಂತಲೂ ಮುಂಚೆ ಯಾಕೆ ಬೇರೆ ಭಾಷೆಗೆ ಹೋದರು ಅಂತ ಒಂದಷ್ಟು ದೊಡ್ಡ ಮಟ್ಟದ ಕಂಪ್ಲೇಂಟ್ಸ್ ನಿಮ್ಮ ಬಂದಿದಾವೆ ಕಂಪ್ಲೇಂಟ್ಸ್ ಬರೋದು ಒಂದು ನ್ಯಾಯ ಸುಂದರಿ ಪರಮ ಸುಂದರಿ ಅಂತ ನೀವು ಅದಕ್ಕೆ ಮಾತಾಡ್ತಾರೆ ಜನ ಸುಂದರಿ ಪರಮಸುಂದರಿ ಸ್ವೀಟ್ ನಂಗೆ ಮುಂಚೆ ನಾನು ರೆಡಿ ನಾವು ರೆಡಿಯಾಗಿರ್ಬೇಕಲ್ಲ ಆಪರ್ಚುನಿಟೀಸ್ ತೊಗೊಳೋಕ್ಕೆ ಏನೋ ಒಂದು ಹೆದರಿಕೆ ಏನೋ ಒಂದು ಹೆಸಿಟೇಷನ್ ಇವಾಗೆಲ್ಲ ಸೀನ್ ತುಂಬ ವ್ಯತ್ಯಾಸ ಆಗಿದೆ ಇವಾಗೆಲ್ಲ ಪೀಪಲ್ ದೇ ಪ್ರೌಡ್ ಟು ಸೇ ದ್ಯಾರೆ ಎನ್ ಆ್ಯಕ್ಟರ್ ಎಸ್ಪೆಷಲಿ ಸಿನಿಮಾ ಎಲ್ಲ ತುಂಬ ಪ್ರೊಫೆಷ್ನಲ್ ಅಪ್ರೋಚು ಯುನೋ ತುಂಬ ಸ್ಪೆಷಲೈಸ್ ಆಗಿದೆ ಈವನ್ ಟ್ವೆಂಟಿ ಅಗೋ ಇವಾಗ ಕನ್ವೆನ್ಷನಲ್ ಫ್ಯಾಮಿಲೀಸ್ ಇದ್ರೆ ಸ್ವಲ್ಪ ಹಿಂಜರಿಯೋದಕ್ಕೆ ಇರ್ತಿತ್ತು ಸೊ ಹಾಗೆ ನನಗೂ ನ ಮೇನ್ಲಿ ಫಿಯರ್ ಆಫ್ ದ ಅನ್ನೋನ್ ಅಂತ ಹೇಳ್ಬೋದು ಏನೇನೋ ಕಲ್ಪನೆಗಳು ಅದೆಲ್ಲ ಇವಾಗ ಫಿಲ್ಮ್ಸ್ ಮಾಡಿದ್ಮೇಲೆ ಈ ಅನುಭವ ಆದಮೇಲೆ ಎಷ್ಟು ತಪ್ಪು ಎಷ್ಟು ಸಿಲಿ ಅಂತ ಇವಾಗ ಅನ್ಸುತ್ತೆ ನನಗೆ ಆವಾಗ ಅದೆಲ್ಲ ಸ್ವಲ್ಪ ಹೆದರಿಕೆಗಳಿತ್ತು ಸೊ ಅವಾಗ ಬಂದಿದ್ರು ಪಾಪ ಸುಮಾರು ಬಂದಿವೆ ದೊಡ್ಡ ದೊಡ್ಡ ಆಫರ್ಸೇ ಸುಮಾರು ಬಂದಿತ್ತು ನನಗೆ ತೊಗೊಳಕ್ಕೆ ಅವಾಗ ಹೆದರಿಕೆ ಇತ್ತು ಅದಾದಮೇಲೆ ಅದು ಒಂದು ಇನ್ನೊಂದು ನನ್ನ ಡ್ಯಾನ್ಸರಾಗಿ ನನ್ನ ಈ ಸೌಂದರ್ಯ ಪ್ರಜ್ಞೆ ಅಂತ ಹೇಳ್ಬೋದಲ್ವ ಅದು ಸ್ವಲ್ಪ ವ್ಯತ್ಯಾಸ ನಾನು ಹುಟ್ಟು ಬೆಳೆದಿದ್ದು ಕ್ಲಾಸಿಕಲ್ ಮ್ಯೂಸಿಕ್ಕು ಕ್ಲಾಸಿಕಲ್ ಡಾನ್ಸು ಹಾಗಾಗಿ ನನ್ನ ಮ್ಯೂಸಿಕ್ ಟೇಸ್ಟು ಬೇರೆ ನಂದು ಫಿಲ್ಮ್ ಡಾನ್ಸ್ಗೂ ನನಗೂ ಸಂಬಂಧವೇ ಇರಲಿಲ್ಲ ಯುನೋ ಸೊ ನನಗೆ ಅದು ಅಷ್ಟು ಫೀಲ್ ಆಗ್ತಾ ಇರಲಿಲ್ಲ ಈ ಸಾಂಗ್ ಶೂಟಿಂಗಲ್ಲಿ ಅನ್ಲೆಸ್ ಇಟ್ಸ್ ಫ್ಯೂ ಮೂವೀಸ್ ಆಫ್ಕೋರ್ಸ್ ಹಂಗೆ ಹೇಳೋಕ್ಕಾಗಲ್ಲ ಈ ಟಿಪಿಕಲ್ ಕಮರ್ಷಿಯಲ್ ಮೂವೀಸಲ್ಲಿ ಸೊ ಬೇಕಾ ಅಂತ ಒಂದು ಯೋಚನೆ ಬರ್ತಾ ಇತ್ತು ಮೇಲಾಗಿ ಮಲಯಾಳಂ ಮಲಯಾಳಂ ನಂತರ ಕನ್ನಡ ತಮಿಳು ತೆಲುಗು ಹಿಂದಿ ಸಾಮಾನ್ಯವಾಗಿ ಒಬ್ಬ ನಟಿ ಅಂದರೆ ನಾನು ಮಾಡುವಂತಹ ಫಸ್ಟು ಸಿನಿಮಾದ ನಂತರ ನನ್ನ ಸಿನಿ ಜರ್ನಿ ಇಷ್ಟು ದೊಡ್ಡ ಮಟ್ಟ ಗ್ರಾಫಲ್ಲಿ ಓಪನ್ ಆಗುತ್ತೆ ಇಷ್ಟೆಲ್ಲ ಭಾಷೆಲ್ಲ ಆ್ಯಕ್ಟ್ ಮಾಡ್ತೀನಿ ಈ ಥರದ ಇಮ್ಯಾಜಿನೇಷನ್ ಬೇರೆ ಬಟ್ ನಾವು ನಮ್ಮಲ್ಲಿ ನಾವು ಅದನ್ನು ರೂಢಿಸ್ಕೊಂಡು ಇಷ್ಟೆಲ್ಲ ಭಾಷೆಗಳಲ್ಲಿ ನಾನು ಮಾಡಿದೆ ಅಂತ ದೊಡ್ಡ ಸಾರ್ಥಕ ಭಾವ ಅಂತ ಅನ್ಸುತ್ತೆ ಅದನ್ನು ನೀವು ಹೇಗೆ ಫೀಲ್ ಮಾಡ್ತೀರಿ ಅದೇನೋ ಐದು ಭಾಷೆ ಆಯಿತು ಆಫರ್ ಬಂತು ನಂಗೆ ಆ ಸಬ್ಜೆಕ್ಟ್ಗಳು ಇಷ್ಟ ಆಯಿತು ಮಾಡಿದೆ ಬಟ್ ಅದು ನನಗನ್ಸುತ್ತೆ ತುಂಬ ದೊಡ್ಡ ಸಾಧನೆ ಅಂತ ನಂಗೆ ಅನಿಸಲ್ಲ ಯಾಕಂದ್ರೆ ಎಷ್ಟು ಜನ ಹೀರೋಯಿನ್ಸು ಐದು ಭಾಷೆಗಳಲ್ಲಿ ಮಾಡಿದ್ದಾರೆ ನಮ್ಮ ಲಕ್ಷ್ಮಿ ಮೇಡಮ್ ತಗೊಳ್ಳಿ ಅಥವಾ ಆವಾಗಿನ ಕಾಲ ಜಯಪ್ರದಾಶ್ ಐ ಮೀನ್ ಎಲ್ಲರೂ ನಿಮ್ಮ ಫೇವ್ರೆಟ್ ಆ್ಯಕ್ಟ್ರೆಸ್ ಭಾರತಿ ಮ್ಯಾಮ್ ಕೂಡ ಭಾರತಿ ಮ್ಯಾಮ್ ಸೂಪರ್ ಸ್ಟಾರ್ಸ್ ಅವರೆಲ್ಲ ಆವಾಗಲೇ ಎಷ್ಟೆಷ್ಟು ಭಾಷೆಯಲ್ಲಿ ಮಾಡಿದ್ದಾರೆ ಸೊ ನಂಗೆ ಅದೇನು ತುಂಬ ಅದ್ಭುತ ಅಂತ ಏನು ಅನಿಸಲ್ಲ ಮೋರ್ ದನ್ ದ್ಯಾಟ್ ನನಗೆ ಒಳ್ಳೊಳ್ಳೆ ಪಾತ್ರಗಳು ಸಿಕ್ತು ತುಂಬ ಮೂವೀಸ್ ನಾನೇನು ಮಾಡಿಲ್ಲ ಈ ಇಪ್ಪತ್ನಾಲ್ಕು ವರ್ಷದಲ್ಲಿ ಒಂದು ಸುಮಾರು ಐವತ್ತನ್ನು ನಾನು ಅಷ್ಟು ನಾನು ಎಂಟು ಸಹ ಹುಡುಗಿಯಲ್ಲ ಬಟ್ ಐ ನೋ ಅರೌಂಡ್ ಫಿಫ್ಟಿ ಫಿಫ್ಟಿ ಒನ್ ಏನೋ ಆ ಥರ ಆಗಿರ್ಬೋದು ಬಟ್ ನಾನು ಕೆಲವು ಭಾಷೆಯಲ್ಲಿ ಕಮ್ಮಿ ಮೂವೀಸ್ ಮಾಡಿದ್ರು ಆ ಪಾತ್ರಗಳು ಏನಂತಾರೆ ಜನ ಮರ್ತಿಲ್ಲ ಇಂಪ್ಯಾಕ್ಟ್ ಇದೆ ಆ ಪಾತ್ರಗಳು ದಟ್ ಐ ವೆರಿ ಹ್ಯಾಪಿ ಅಬ್ಬ ಅಲ್ಲ ಮೇಲಾಗಿ ಗುರು ಸರ್ ಹೇಳ್ತಾ ಇದ್ರು ಸಿನಿಮಾಗಳ ಸಂಖ್ಯೆ ಮ್ಯಾಟ್ರ್ ಆಗುದಿಲ್ಲ ಸಿನಿಮಾದಲ್ಲಿ ಮಾಡಂತಹ ಪಾತ್ರ ಮ್ಯಾಟ್ರ್ ಆಗುತ್ತೆ ತುಂಬ ಕನ್ವಿಕ್ಷನ್ ಪಾಯಿಂಟ್ ಆಫ್ ವ್ಯೂ ಅದು ಅಪ್ಲಿಕೇಬಲ್ ಅಲ್ವಾ ಖಂಡಿತ ಖಂಡಿತ ಇವಾಗ ತಮಿಳ್ನ ತಗೊಂಡ್ರೆ ಒಂದು ನಾಲ್ಕು ಮೂವಿ ಮಾಡಿದ್ದೀನಿ ಮಲಯಾಳಮಲ್ಲಿ ಹೆಚ್ಚು ಮಾಡಿದ್ದೀನಿ ಒಂದು ನಲ್ವತ್ತೈದಷ್ಟು ಮಾಡಿದ್ದೀನಿ ಕನ್ನಡ ಒಂದು ಐದಾರು ಮಾಡಿದ್ದೀನಿ ತೆಲುಗು ಎರಡು ಆದರೂ ಈ ಮೂರು ಎಸ್ಪೆಷಲಿ ತೆಲುಗು ಸ್ವಲ್ಪ ಬಟ್ ಈ ಮೂರಲ್ಲಿ ಜನ ಚೆನ್ನಾಗಿ ಗುರುತಿಸ್ತಾರೆ ಮೇಲಾಗಿ ದೊಡ್ಡ ದೊಡ್ಡ ಸ್ಟಾರ್ಗಳನ್ನು ನೋಡಿ ಬೆಳೆದಂಥವ್ರು ನಾವು ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ನಾವು ಆ್ಯಕ್ಟ್ ಮಾಡ್ತೀವಿ ಒಂದು ಸಣ್ಣ ಸ್ಕ್ರೀನ್ ಪ್ಲೇಸನ್ನ ನಾವು ಫಿಲ್ ಮಾಡ್ತೀವಿ ಅಂದಾಗ ಆಗುವಂತಹ ಖುಷಿ ದೊಡ್ಡದು ಮೇಲಾಗಿ ಕನ್ನಡ ಸಿನಿಮಾನ ಹೊರತುಪಡಿಸಿ ಎಲ್ಲ ಭಾಷೆಗಳಲ್ಲೂ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ಕೆಲಸ ಮಾಡಿದಿರಿ ಆ ಮೂಮೆಂಟ್ನ ಹೇಗೆ ಫೀಲ್ ಮಾಡ್ತೀವಿ ಏನೆಲ್ಲ ಕಲ್ತ್ಕೊಂಡ್ರೆ ಅವರಿಂದಲ್ಲ ನಾನು ಅವಾಗ ಖುಷಿಗಿಂತ ನಾನು ಸ್ವಲ್ಪ ನರ್ವಸ್ ಟೈಪ್ ಸೊ ಫಸ್ಟ್ ಆ್ಯಂಗ್ಸೈಟಿನೇ ಅಲ್ಲಿ ಹೋದರೆ ಅವ್ರನ್ನ ಮ್ಯಾಚ್ ಮಾಡಬೇಕಲ್ಲ ಅವ್ರ ಜೊತೆ ಬಟ್ ನಾನು ನೋಡಿದ್ದೀನಿ ಸುಮಾರು ಗ್ರೇಟ್ ಆರ್ಟ್ ಆರ್ಟಿಸ್ಟ್ ದಟ್ ಐ ವರ್ಕ್ ವಿತ್ ನಮ್ಮನ್ನು ತುಂಬ ಕಂಫರ್ಟಬಲ್ ಮಾಡಿಬಿಡ್ತಾರೆ ಅದು ಅವ್ರ ಗ್ರೇಟ್ನೆಸ್ಸು ನಮಗೆದೇ ಬಿಕಾಸ್ ಇವಾಗ ಸಿನಿಮಾ ದ ಬ್ಯೂಟಿ ಅಬೌಟ್ ಆ್ಯಕ್ಟಿಂಗ್ ಆ್ಯಂಡ್ ಆಲ್ಸೋ ಐ ದಿ ಅದರ ಸೈಡ್ ಅಂದರೆ ನಮ್ಮ ಪರ್ಸ್ನಲ್ ಕೆಮಿಸ್ಟ್ರಿನೂ ತುಂಬ ಈಸಿಯಾಗಿರಬೇಕು ಆವಾಗ ನಾವು ಫ್ರೀಯಾಗಿ ಆ್ಯಕ್ಟ್ ಮಾಡ್ಬೋದು ಇಲ್ಲದಿದ್ರೆ ತುಂಬ ಎಫರ್ಟು ನಮ್ಮ ಕಡೆಯಿಂದನೂ ಅದು ಕಾಣಿಸುತ್ತೆ ಸ್ಕ್ರೀನಲ್ಲಿ ಸೊ ಯು ಹ್ಯಾವ್ ಟು ಗೆಟ್ ಟು ನೋ ದೆಮ್ ಫೀಲ್ ಕಂಫರ್ಟಬಲ್ ಆ್ಯಂಡ್ ಇವಾಗ ಸೂಪರ್ ಸ್ಟಾರ್ಸ್ ಆಫ್ಕೋರ್ಸ್ ಮೆನಿ ಸೂಪರ್ಸ್ಟಾರ್ಸ್ ಜೊತೆನ ಕೆಲಸ ಮಾಡಿದ್ದೀನಿ ನಮ್ಮ ಕನ್ನಡದಲ್ಲಿ ವಿಷ್ಣುಜಿ ಹೌದು ಮಲಯಾಳಮಲ್ಲಿ ಮಮ್ಮೂಟಿ ನನ್ನ ಫಸ್ಟ್ ಮೂವಿ ಮಮ್ಮೂಟಿ ಜೊತೆ ಅವ್ರ ಜೊತೆ ಮೋಹನ್ ಲಾಲ್ ಅವ್ರ ಜೊತೆ ಸುರೇಶ್ ಗೋಪಿ ಅವ್ರ ಜೊತೆ ಜಯರಾಮ್ ಆಲ್ ವೆರಿ ವೆರಿ ಬಿಗ್ ಕಮರ್ಷಿಯಲ್ ಆಲ್ಸೋ ಬಿಗ್ ಆರ್ಟಿಸ್ಟ್ ತಮಿಳಲ್ಲಿ ಪ್ರಕಾಶ್ ರಾಜ್ ಜೊತೆ ವಿಕ್ರಮ್ ಸೊ ಹೀಗಾಗಿ ಅವರು ನನ್ನ ಮೋಸ್ಟ್ ಆಫ್ ದಮ್ ಹ್ಯಾವ್ ಬಿನ್ ವೆರಿ ಸ್ವೀಟ್ ವಿತ್ ಯು ಮೇಕಿಂಗ್ ಶೋರ್ ಯುವ ಕಂಫರ್ಟಬಲ್ ಆವಾಗ ನಮ್ಮ ಪರ್ಫಾರ್ಮೆನ್ಸು ಎಲಿವೇಟ್ ಆಗುತ್ತೆ

ಆ ಪಾತ್ರವನ್ನು ನೋಡಿದ ನಂತರ ಲಕ್ಷ್ಮೀ ಗೋಪಾಲ ಸ್ವಾಮಿಯವರು ಎಲ್ಲಿದ್ದಾರೆ ಯಾಕೆ ಸಿನಿಮಾಗಳನ್ನ ಮಾಡ್ತಿಲ್ಲ ಅಂತ ಒಂದು ದೊಡ್ಡ ಪ್ರಶ್ನೆ ಇತ್ತು ಆ ಎಲ್ಲ ಪ್ರಶ್ನೆಗಳಿಗೆ ದಿ ಜಜ್ಮೆಂಟಲ್ಲಿ ಉತ್ತರ ಸಿಕ್ತು ಎಸ್ ನಾವು ಮತ್ತೆ ನೋಡ್ತೀವಿ ಲಕ್ಷ್ಮೀ ಗೋಪಾಲಸ್ವಾಮಿಯವ್ರು ಈ ಥರದ ಕ್ರೇಜ್ ಬಗ್ಗೆ ಏನು ಹೇಳ್ತೀನಿ ನೀವು ನನಗೆ ಈ ಥರ ಕ್ರೇಜ್ ಇದೆ ಅಂತಲೇ ನಂಗೆ ಗೊತ್ತಿರಲಿಲ್ಲ ನಿಜವಾಗ್ಲೂ ಯಾಕಂದರೆ ನಾನು ನಾನು ಪಾಡಿಗೆ ನನ್ನ ಸಣ್ಣ ರೂಮಲ್ಲಿ ಪ್ರಾಕ್ಟೀಸ್ ಮಾಡಿಕೊಂಡು ಸ್ಟೇಜಲ್ಲಿ ಹೋಗಿ ಮಾಡ್ತಾ ಇರ್ತೀನಿ ಎಲ್ಲೆಲ್ಲೋ ಸುತ್ತಾ ಇರ್ತೀನಿ ನಾನು ಇನ್ಫ್ಯಾಕ್ಟ್ ವಿಷ್ಣುಜಿ ಆವಾಗಲೂ ನನಗೆ ಒಂದು ಮೂವಿ ಆದಮೇಲೆ ಒಂದು ಎರಡು ತಿಂಗಳಿಗೆ ಸತಿ ಫೋನ್ ಮಾಡಿಬಿಡೋರು ಲಕ್ಷ್ಮೀಜಿ ಎಲ್ಲಿ ಸುತ್ತಾ ಇದ್ದೀರಾ ಕೇರ್ಫುಲ್ ಯಾಕಂದರೆ ಯಾವಾಗಲೇ ಯಾವುದೋ ಒಂದು ಊರ ಹೆಸರು ಹೇಳುವೆ ನಾನು ಯಾವುದೋ ಪ್ರೋಗ್ರಾಮು ಹುಷಾರಾಗಿರಿ ಓಕೆ ಮೀಟ್ ಮಾಡೋಣ ಹುಷಾರಾಗಿರಿ ಅಂತ ಇಡೋರು ಒಂದ್ಸತಿ ಜಸ್ಟ್ ಚೆಕ್ ಹೌ ಯು ಅ ಸೊ ನನಗೆ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಈ ಥರ ಟಾಕ್ ಬಂದರೆ ನಂಗೆ ಸಂತೋಷನೇ ಬಟ್ ಹ್ಯಾವಿಂಗ್ ಸೆಡ್ ದಟ್ ನಂಗೆ ಅಂಥ ಒಳ್ಳೊಳ್ಳೆ ರೋಲ್ಸು ಬಂದಿಲ್ಲ ಆಫರ್ಸ್ ಬಿಕಾಸ್ ಆ್ಯಸ್ ಎನ್ ಆರ್ಟಿಸ್ಟ್ ವಿದಾಯ ಬಂತು ಮಾಡಿದೆ ಸೊ ಬರೀ ಆರ್ಟ್ ಸಿನಿಮಾ ಅಂತಲ್ಲ ಕಮರ್ಷಿಯಲ್ ಸಿನಿಮಾಲು ಒಳ್ಳೆ ಪಾತ್ರ ಇರಬೇಕು ಏನೋ ಆ ಮೂವೀಲಿ ಏನೋ ಮಾಡೋಕ್ಕೆ ಒಂದು ಕೆಲಸ ಇರಬೇಕು ಆ ಕ್ಯಾರೆಕ್ಟರ್ಗೂ ಒಂದು ಗ್ರಾಫ್ ಇರಬೇಕು ಸೊ ಆ ಥರ ಪಾತ್ರಗಳಷ್ಟು ನನಗೆ ಬಂದಿಲ್ಲ ಆ್ಯಂಡ್ ಮೇ ಬಿ ಒನ್ ಟು ಬಂದಿದೆ ಡೇಟ್ ಪ್ರಾಬ್ಲಮ್ ಇರ್ಬೋದು ಬಿಕಾಸ್ ಐ ಆಲ್ಸೋ ಹ್ಯಾವ್ ಬಿನ್ ಫೇಲಿ ಬ್ಯುಸಿ ಅದು ಹೇಳ್ಬೋದು ಬಟ್ ಐ ಥಿಂಕ್ ಅದು ಒಂದೇ ಕಾರಣ ಇಲ್ಲದ್ರೆ ನನಗೆ ಆ್ಯಕ್ಚುಲಿ ತುಂಬ ಸಂತೋಷ ನಮ್ಮ ಕನ್ನಡ ಸೆಟ್ಸ್ಗೆ ಹೋಗೋಕ್ಕೆ ತುಂಬ ಸಂತೋಷ ನಂಬರ್ ಒನ್ ಒಳ್ಳೆ ಕಾಫಿ ಸಿಗುತ್ತೆ ನನಗೆ ಕಾಫಿ ಚಟ ಆ್ಯಂಡ್ ನಮ್ಮ ಭಾಷೆಯಲ್ಲಿ ಮಾತಾಡ್ಕೊಳ್ಳೋ ಒಂದು ಫ್ರೀಡಮ್ ಇದೆಯಲ್ಲ ಇದು ತಮಾಷೆಗೆ ಇದ್ದೀನಿ ಬಟ್ ಹೀಗೆ ಏನೇ ಆದ್ರೂ ಬೇರೆ ಭಾಷೆ ಬೇರೆ ಭಾಷೆನೇ ನಾನು ಇವಾಗ ಮಲಯಾಳಂ ಸುಮಾರಕ್ಕೆ ಚೆನ್ನಾಗಿ ಮಾತಾಡ್ತೀನಿ ಆದರೂ ಅದು ನನ್ನ ಭಾಷೆ ಅಲ್ಲ ಅಲ್ವಾ ನಾನು ಹುಟ್ಟು ಬೆಳೆದ ಭಾಷೆ ಕನ್ನಡನೇ ಕನ್ನಡದಲ್ಲಿ ಮಾತಾಡಿಕೊಂಡು ಅದು ಬೇರೆ ಒಂದು ವಾತಾವರಣನೇ ಫ್ರೀಡಮೇನೆ

ಸ್ಟೀರೋಟಿಪಿಕಲ್ ಇವಾಗ ಮಾಡರ್ನ್ ಅಂದ್ಬಿಟ್ರೆ ಬರೀ ಪ್ಯಾಂಟು ಶರ್ಟ್ ಹಾಕೊಂಡ್ರೆ ಮಾಡರ್ನ್ ಅಲ್ಲ ಅವ್ರು ಎಷ್ಟು ಲಿಬರಲ್ ಆಗಿದ್ದಾರೆ ಒಳಗೆ ಫ್ಯಾಮ್ಲಿ ಮ್ಯಾಟರ್ಸಲ್ಲಿ ಎಷ್ಟು ಡಿಸಿಷನ್ಸಲ್ಲಿ ಎಷ್ಟು ಪವರ್ ಇದೆ ಅವರಿಗೆ ಅತ್ತಾನೆ ಮಾಡರ್ನ್ ವುಮನ್ ಲಿಬರೇಟೆಡ್ ವುಮನ್ ಸೊ ಆ ಥರ ಕಥಾಪಾತ್ರಗಳು ಬಂದರೆ ಖಂಡಿತ ಐ ಆಮ್ ವೆರಿ ಹ್ಯಾಪಿ ಟು ಟೇಕ್ ಇಟ್ ಅಲ್ಲ ದಿ ಜಜ್ಮೆಂಟ್ ಆನ್ ಬೋರ್ಡಿಗೆ ಲಕ್ಷ್ಮೀ ಗೋಪಾಲ ಸ್ವಾಮಿ ಬಂದಿದ್ದು ಹೇಗೆ ಅದೊಂದು ತುಂಬಾ ಇಂಟ್ರೆಸ್ಟಿಂಗ್ ಅಂತ ವಿಚಾರ ಹೇಗೆ ಬಂದ್ರಿ ಮನೆಯಾಗಿ ಈ ಕತೆ ಕೇಳಿದಾಗ ಗುರು ಸರ್ ನಿಮ್ಮ ಕತೆ ಹೇಳಿದಾಗ ನಿಮ್ಮ ತಲೆಯಲ್ಲಿ ನೋಡಿದಂತಹ ವಿಚಾರ ಎಸ್ ನನ್ನ ಪಾತ್ರಕ್ಕೆ ನಾನು ಈ ರೀತಿ ಜಸ್ಟಿಫೈ ಮಾಡಬಲ್ಲೆ ಈ ವಿಚಾರ ಹೇಳಿ ಫಸ್ಟ್ ಆಫ್ ಆಲ್ ಮೆನಿ ಟೈಮ್ಸ್ ನಾನು ಡೆಫಿನೆಟ್ಲಿ ಡೈರೆಕ್ಟರ್ಸ್ ಆ್ಯಕ್ಟರ್ ಅಂತ ಹೇಳ್ಬೋದು ಡೈರೆಕ್ಟರ್ ಎಷ್ಟು ಕ್ಲಾರಿಟಿ ಅವ್ರಿಗಿರುತ್ತೋ ಅಷ್ಟೇ ಚೆನ್ನಾಗಿ ನಮ್ಮ ಪರ್ಫಾಮೆನ್ಸ್ ಇರುತ್ತೆ ನಮ್ಮ ಪಫಾಮೆನ್ಸ್ ಮೇಲೆ ಬೀರುತ್ತೆ ನಾನು ಅಂತ ಹೇಳಕ್ಕೆ ನನಗೆ ಸರು ಹೇಳಿರ್ಬೋದು ನಿಮಗೆ ನಾನು ತುಂಬ ಕ್ವೆಶನ್ಸ್ ಕೇಳ್ತೀನಿ ಬಿಕಾಸ್ ಐ ವಾಂಟ್ ಬಿ ವೆರಿ ಕ್ಲಿಯರ್ ನಮಗೆ ಒಂದು ಅಭಿನಯ ಮಾಡೋವಂಥ ಮುಖ ಇದೆ ನನಗೆ ಎಕ್ಸ್ಪ್ರೆಸಿವ್ ಫೇಸ್ ನನಗಿದೆ ಅದನ್ನು ಹೆಂಗೆ ಯೂಸ್ ಮಾಡ್ಕೋಬೇಕು ಎಷ್ಟು ಮಟ್ಟಿಗೆ ಯೂಸ್ ಮಾಡ್ಕೋಬೇಕು ಒನ್ ಇಮೋಷನಲ್ಲಿ ಅದೆಲ್ಲ ಡೈರೆಕ್ಟರ್ ಸರ್ ಕ್ಲಿಯರಾಗಿ ನಾನು ಹೇಳಿದ್ರೆ ನಾನು ಅದು ಮಾಡಬಲ್ಲೆ ಬಟ್ ದಟ್ ಮೀನ್ಸ್ ಡೈರೆಕ್ಟರ್ ಸರ್ ಶುಡ್ ಬಿ ವೆರಿ ವೆರಿ ಕ್ಲಿಯರ್ ಆರ್ಗನೈಸ್ಡ್ ಅವ್ರ ಸ್ಕ್ರಿಪ್ಟಲ್ಲೋ ಆಗಲಿ ಸೊ ಅದೆಲ್ಲ ನಾನು ಗುರುರಾಜ್ ಸರ್ ಜೊತೆ ಮಾತಾಡುವಾಗ ನಂಗೆ ಗೊತ್ತಿತ್ತು ಆ್ಯಂಡ್ ನಾನು ಇನ್ಫ್ಯಾಕ್ಟ್ ನಾನೇ ಕೇಳಿದೆ ಸರ್ ನನ್ನ ಯಾಕೆ ನೀವು ಚೂಸ್ ಮಾಡಿದ್ರು ಬಿಕಾಸ್ ಆಮ್ ಔಟ್ ಆಫ್ ರೆಡ್ ಆರ್ ಆಲ್ಸೋ ಇಲ್ಲಿ ಐ ಆಮ್ ನಾಟ್ ರೆಡಿ ಇನ್ ಸರ್ಕ್ಯುಲೇಷನ್ ಬಟ್ ಸೊ ಐ ಥಾಟ್ ನಾನು ಈ ಕತೆ ಕೇಳಿದ ತಕ್ಷಣ ನನಗೆ ತುಂಬ ಏನು ಯೋಚನೆ ಮಾಡಬೇಕಾಗಿರಲಿಲ್ಲ ಈ ಕಥೆನೂ ಅಂಥದ್ದು ಮೇಲಾಗಿ ಯೂಶಿ ಒಂದು ಸಿನಿಮಾದಲ್ಲಿ ನಾನು ಮಾಡುವಂತಹ ಪಾತ್ರ ಎಷ್ಟು ದೊಡ್ಡ ಮಟ್ಟದ ಸ್ಕೇಲಲ್ಲಿ ಅದು ಸ್ಕ್ರೀನಲ್ಲಿ ಕಾಣಿಸುತ್ತೆನೋಂಥದ್ದು ಒಂದು ಪ್ರಶ್ನೆ ಇರುತ್ತೆ ದಿ ಜಜ್ಮೆಂಟಲ್ಲಿ ಅಲ್ಲಿ ಇರೋರೆಲ್ಲರೂ ದಿಗ್ಗಜರೇ ನಾನು ರವಿ ಸರ್ ಎಂದು ಹೇಳೋದಾದ್ರೆ ನೀವೆಲ್ಲರೂ ದೊಡ್ಡ ದೊಡ್ಡ ಸಾಧನೆ ಮಾಡಿದವ್ರೆ ಯಾವಾಗ ನನ್ನ ಪಾತ್ರ ಈ ಸಿನಿಮಾದಲ್ಲಿ ಆಡಿಯನ್ಸ್ಗೆ ಈ ಮಟ್ಟಕ್ಕೆ ಕ್ಯಾಪ್ಚರ್ ಮಾಡುತ್ತೆ ನನ್ನ ಪಾತ್ರ ಅನ್ನುವಂಥ ಪಾಯಿಂಟ್ ಆಫ್ ವ್ಯೂ ನಿಮ್ಮ ಪಾತ್ರ ಎಷ್ಟು ಪ್ರಾಮುಖ್ಯತೆ ಕೊಡುತ್ತೆ ಈ ಫಿಲಮಲ್ಲಿ ನಾ ಹೇಳಿದ್ನಲ್ಲ ಈಕ್ವಲಿ ಚಾಲೆಂಜಿಂಗ್ ಅಪೋಸಿಟ್ ಲಾಯರ್ ಇದರಲ್ಲಿ ಸೊ ನಂಗೆ ಅದೇ ಖುಷಿ ಆಯಿತು ಇವಾಗ ನಾನು ಹೆಂಗೆ ಮಾಡಿದ್ದೀನಿ ಅಥವಾ ಹೆಂಗೆ ಪಾತ್ರ ಮುಟ್ಟಿದ್ದೆ ಅದು ನನ್ನ ಕೈಯ್ಯಲ್ಲಿಲ್ಲ ಬಟ್ ನಂಗೆ ಇದು ಮಾಡುವಾಗ ತುಂಬ ತೃಪ್ತಿ ತಂತು ಆ್ಯಂಡ್ ಇವ್ರ ಜೊತೆ ಎಲ್ಲ ಮಾಡೋದು ಒಂದು ಗ್ರೇಟ್ ಆಪರ್ಚುನಿಟಿ ರವಿ ಸರ್ ನೋಡಿದ್ರೆ ಬರೀ ಅಲ್ಲ ಅವರು ಅವರೇ ಒಂದು ಫಿಲ್ಮ್ ಇಂಡಸ್ಟ್ರಿ ಅನ್ಬೋದು ಒಂಥರ ಪ್ರೊಡ್ಯೂಸರ್ ಆಗಿದ್ದಾರೆ ಡೈರೆಕ್ಟರ್ ಆಗಿದ್ದಾರೆ ಆ್ಯಕ್ಟರ್ ಆಗಿದ್ದಾರೆ ಮ್ಯೂಸಿಕ್ ಕಂಪೋಸರ್ ಆಗಿದ್ದಾರೆ ಆ್ಯಂಡ್ ಅವ್ರ ಹಾಡ್ಗಳೆಲ್ಲ ನೋಡಿದ್ರೆ ಇನ್ಫ್ಯಾಕ್ಟ್ ಸಾಂಗ್ ಪಿಕ್ಚರೈಸೇಷನ್ ಆ್ಯಂಡ್ ಸೆಟ್ ಡಿಸೈನು ಅವರೇ ಮಾಡಿರಬಹುದು ಇಟ್ಸ್ ಒನ್ ಮ್ಯಾನ್ ಆಮಿ ಆ್ಯಕ್ಚುಲಿ ಸೊ ಇಂಥವ್ರ ಜೊತೆ ಹೂ ಸೋ ಪ್ಯಾಷನೆಟ್ ಐ ಆಮ್ ಟಾಕ್ ಅಬೌಟ್ ದ ಪ್ಯಾಷನ್ ಇಂಥವ್ರ ಜೊತೆ ನಮಗೂ ಸ್ಕ್ರೀನ್ ಶೇರ್ ಮಾಡೋದು ಸ್ಕ್ರೀನ್ ಸ್ಪೇಸು ಇಟ್ಸ್ ಅ ಗ್ರೇಟ್ ಲರ್ನಿಂಗ್ ಆಪರ್ಚುನಿಟಿ ಸೊ ನಾನು ಹಂಗೆ ನೋಡೋದು ಆ್ಯಂಡ್ ದಿಗ್ ಅಂತವ್ರ ಜೊತೆಲ್ಲ ನಾನು ಮುಂಚೆ ಹ್ಯಾವ್ ನಾಟ್ ಸ್ಕ್ರೀ ಶೇರ್ಡ್ ಸ್ಪೇಸ್ ಸೊ ಹಾಗಾಗಿ ಇಟ್ ವಾಸ್ ಅ ವೆರಿ ವ್ಯಾಲ್ಯೂಬಲ್ ಪ್ರಾಜೆಕ್ಟ್ ನನಗೆ ಮೇಲಾಗಿ ರವಿ ಸರ್ ಜೊತೆ ಆ್ಯಕ್ಟ್ ಮಾಡ್ಬೇಕಾದ್ರೆ ಅವರ ಹಿಂದಿನ ಸಿನಿಮಾಗಳ ಬಗ್ಗೆ ಅಥವಾ ಅವರ ಸಿನಿಮಾಗಳನ್ನ ನೋಡಿದ್ರ ಬಗ್ಗೆ ಗುರು ಸರ್ ನೀವೆಲ್ಲ ಮಾತಾಡ್ತಾ ಇದ್ರ ದಿ ಜಜ್ಮೆಂಟ್ ಸೆಟ್ ಅಲ್ಲಿ ಬೇರೆ ವಿಷಯ ಖಂಡಿತ ಇನ್ಫ್ಯಾಕ್ಟ್ ರವಿ ಸರ್ ಐ ಡೋಂಟ್ ಫೀ ರಿಮೆಂಬರ್ಸ್ ನಮ್ಗೆ ಯಾವ್ದೋ ಒಂದು ಮೂವಿ ಕೇಳಿದ್ರು ಮುಂಚೆ ಅವಾಗ as a heroine romantically <laughs> <laughs> avaga i feel ad bere ira ivagle bere ishtu varsha kalidiyala ಹಂಗೆ ಆವಾಗ ನಾನು ಹೇಳ್ದಂಗೆ ನನ್ನ ಎಸ್ತೆಟಿಕ್ಸು ನನಗೆ ಅದೆಲ್ಲ ಹೆದರಿಕೆ ಇತ್ತು ಆ ಸಾಂಗ್ಗಳು ಆ ಸಾಂಗ್ಗಳು ನೋಡಿದ್ರೆ ಆ ಕ್ಯಾಮ್ರಾ ಮೂವ್ಮೆಂಟ್ ನೋಡೇ ಇದ್ದೆ ನಾನು ಸೊ ಅವಾಗ ಖಂಡಿತ ನಾನು ಮಾಡೋಕ್ಕಾಗ್ತಾ ಇರಲಿಲ್ಲ ಕಮ್ ಸಿ ಇದೇನು ತಪ್ಪೋ ಅಲ್ಲ ನಾನು ಹೇಳ್ತಾ ಇರೋದು ನಾವು ಕಂಫರ್ಟಬಲ್ ಅಲ್ಲಿ ಇಲ್ಲದೆ ಇದ್ದರೆ ನಾವು ಮುಜುಗ್ರ ಪಟ್ಕೊಂಡು ಆ್ಯಕ್ಟಿಂಗ್ ಮಾಡಿದ್ರೆ ನಮ್ಮ ಮುಖದಲ್ಲೂ ಕಾಣುತ್ತೆ ಯು ನೋಡು ಡೂ ಇಂಗ್ ಜಸ್ಟಿಸ್ ಟು ದಟ್ ರೋದು ಸೊ ಇಫ್ ಯು ಆರ್ ನಾಟ್ ಕಂಫರ್ಟಬಲ್ ಮಾಡದೇ ಇರೋದೇ ವಾಸಿ ಸೊ ಇಟ್ಸ್ ನಾಟ್ ಅಬೌಟ್ ಅದು ಕೆಟ್ಟದ್ದು ತಪ್ಪದು ಅದು ಬೇರೆ ಸೊ ಹಾಗಾಗಿ ನಾನು ಸೊ ತಿಂಗ್ ಬಟ್ ಇದರಲ್ಲಿ ನನಗೇನು ತುಂಬ ಖುಷಿಯಾಗಿರೋದು ಅಂದರೆ ಬರೀ ನಾನಲ್ಲ ರವಿ ಸರ್ಗೂ ತುಂಬ ಇಮೇಜ್ ಚೇಂಜ್ ಅನಿಸುತ್ತೆ ನಂಗೆ ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ ಇಟ್ಸ್ ಅ ಬ್ಯೂಟಿಫುಲ್ ಟ್ರಾನ್ಸಿಷನ್ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಟುಡೇಸ್ ಫಿಲ್ಮ್ ಟ್ರೀಟ್ಮೆಂಟ್ ವೆರಿ ಕಂಟೆಂಪ್ರರಿ ರಿಯಲಿಸ್ಟಿಕ್ ಆ್ಯಂಡ್ ಸೊ ಅದು ಒಂದು ರವಿ ಸರ್ ರೋಲ್ ನೋಡ ನಂಗೆ ತುಂಬ ಖುಷಿ ಆಯಿತು ನಂಬರ್ ಟು ಅವ್ರ ವೈಯಕ್ತಿಕವಾಗಿ ಅವ್ರನ್ನ ಜೊತೆ ಅವ್ರ ಜೊತೆ ಮಾತಾಡೋದು ಒಂದು ಆಪರ್ಚುನಿಟಿ ಸಿಕ್ತು ಅವಕಾಶ ಅವಾಗ ನನಗೆ ಆ್ಯಕ್ಚುಲಿ ನಾನು ಅವ್ರನ್ನ ಇಮ್ಯಾಜಿನ್ ಮಾಡ್ಕೊಂಡಿದ್ದಕ್ಕೂ ಅವ್ರ ಆ್ಯಕ್ಚುಲಿ ಅವ್ರ ಕ್ಯಾರೆಕ್ಟರ್ ಏನು ತುಂಬಾ ವ್ಯತ್ಯಾಸ ಇದೆ ಐಟ್ ವಾಸ್ ಅ ಡಿಲೈಟ್ ಆ್ಯಕ್ಚುಲಿ ನಂಗೆ ತುಂಬ ಖುಷಿಯಾಯಿತು ಅವರನ್ನು ಮೀಟ್ ಮಾಡಿ ಆ್ಯಂಡ್ ತುಂಬ ಸರಳವಾದ ಮನುಷ್ಯ ಅವರು ಆನೆಸ್ಟ್ ಹಾಗೆ ಮಾತಾಡ್ದು ಹೇಳುದು ಅಂಡ್ ಅವರು ಪಾಪ ನನ್ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಗುರುರಾಜ್ ಸರ್ ಒಂದ್ ಕಡೆ ಕ್ರೂ ದ ಯೂನಿಟ್ ಈವನ್ ರವಿ ಸರ್ ಹ್ಯಾಡ್ ಅ ವೆರಿ ನೈಸ್ ಬಾಂಡ್ ಸೊ ಇಟ್ ವಾಸ್ ಅ ವೆರಿ ಎಂಜಾಯಬಲ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಆಮೇಲೆ ಮೋಸ್ಟ್ಲಿ ಗುರು ನನ್ನ ಸಿನಿಮಾದಲ್ಲಿ ಆಕ್ಟ್ ಮಾಡ್ಲಿಲ್ಲ ಲಕ್ಷ್ಮೀ ಗೋಪಾಲ ಸ್ವಾಮಿ ಅಂತ ನನಗೆ ಗೊತ್ತಿಲ್ಲ ಅವ್ರ ಅದಕ್ಕೆ ನಾ ಹೇಳಿದ್ ಅವ್ರಿಗೆ ಜ್ಞಾಪಕ ಇದೆ ಇಲ್ವ ಬಟ್ ನಂಗಿದೆ ಇದೆ ಮೇಲೆ ಮೇಲೆ ಈ ಲೆಜೆಂಡ್ರಿಗಳ ಜೊತೆ ಕೆಲಸ ಮಾಡೋದು ಒಂದು ಕಲಿಕೆಯ ವಿಚಾರಕ್ಕೆ ಒಂದು ಪ್ಲಸ್ ಆದರೆ ಅವ್ರ ಸಿನಿಮಾಗಳನ್ನ ನೋಡಿರ್ತೀವಿ ನಾವು ಥಿಯೇಟ್ರಲ್ಲಿ ನೋಡಿರ್ತೀವಿ ವಿಜಲ್ ಹೊಡೆದಿರ್ತೀವಲ್ಲ ಅಂಥವ್ರ ಜೊತೆ ಸಿನಿಮಾ ಒಂದು ಒಂದು ಭಾಗವಾಗ್ತೀವಿ ಅಂದಾಗ ಅದು ದೊಡ್ಡ ಮಟ್ಟದ ಡಬಲ್ ಬೋನಸ್ ಅದು ಹೌದು ಈ ಪಾಯಿಂಟ್ ಆಫ್ ವ್ಯೂ ನೀವು ಇಯರ್ ಮಾಡ್ತೀರಿ ಅಂದರೆ ದೊಡ್ಡ ಭಂಡಾರ ಇದು ರವಿ ಸರ್ ಅಂದ್ರೆ ಅದು ನನಗೆ ಹೆಂಗೆ ಅಂದರೆ ನಾನು ಜಾಸ್ತಿ ಸಂಪರ್ಕ ಇರಲಿಲ್ಲಲ್ಲ ನಾನು ಅವ್ರನ್ನ ಅಷ್ಟೇ ಮೀಟ್ ಮಾಡೇ ಇಲ್ಲ ಎಕ್ಸೆಪ್ಟ್ ಅವ್ರ ಏನೋ ಒಂದು ಸತಿ ಫೋನ್ ಬಂದಿತ್ತು ಅವರು ಪ್ರೊಡಕ್ಷನ್ಗೆ ಆ ಥರ ಸೊ ನನಗೆ ಮೀಟ್ ಮಾಡಿದ್ಮೇಲೆ ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡಿದ್ಮೇಲೆ ನಾನು ಅವ್ರ ಬಗ್ಗೆ ರಿಸರ್ಚ್ ಮಾಡಿ ಗೊತ್ತು ಕಮರ್ಷಿಯಲಿ ತುಂಬ ದೊಡ್ಡ ಹೀರೋ ಅಂತ ಗೊತ್ತು ನಂಗೆ ಅದೆಲ್ಲ ಎಂತೆಂಥ ಐಕಾನಿಕ್ ಮೂವೀಸ್ ಮಾಡಿದ್ದಾರೆ ಬಟ್ ನಾನು ಮೀಟ್ ಮಾಡಿದ್ಮೇಲೆ ಗೊತ್ತಾದ ಮೇಲೆ ಐ ಗೆಟ್ ಮೋರ್ ಕ್ಯೂರಿಯಸ್ ಏನೇನು ಮಾಡಿದ್ದಾರೆ ಮೋರ್ ಯು ಲರ್ನ್ ಅಬೌಟ್ ದೆಮ್ ಆವಾಗೇ ಅವ್ರ ಮಹತ್ವ ನಮ್ಗೆ ಆ್ಯಕ್ಚುಲಿ ಅರ್ಥ ಆಗೋದು ಬಿಕಾಸ್ ನಾನು ಆ ಥರ ಕನ್ವೆನ್ಷ್ನಲ್ ಫಿಲ್ಮ್ಸಿನಲ್ಲೆಲ್ಲ ಬಿಕಾಸ್ ಆಮ್ ಬಿಝಿ ಡಾನ್ಸಿಂಗ್ ಆಲ್ಸೋ ಅಲ್ವಾ ನಂಗೆ ಒಂಥರ ಎರಡೆರಡು ಕೆರಿಯರ್ ಇದೆ ಸೊ ನಾನು ಇದ್ರಲ್ಲಿ ಫುಲ್ಲಾಗೆ ಲೇಟೆಸ್ಟ್ ಮೂವಿ ಇವ್ರದ್ದು ಯಾವುದು ಅದು ನಂಗೆ ಮೆನಿ ಟೈಮ್ಸ್ ನಂಗೆ ಅದೆಲ್ಲ ಗೊತ್ತಿರಲ್ಲ ಇಲ್ಲಿ ಅಂತಲ್ಲ ಮಲಯಾಳಮಲ್ಲೂ ನಂಗೆ ಗೊತ್ತಿರಲ್ಲ ಯಾರೋ ಹೇಳಿದ್ರೆ ಯು ಮಸ್ಟ್ ವಾಚ್ ದಿಸ್ ಮೂವಿ ಅಂದಾಗ ಐ ವಿಲ್ ಥಿಂಕ್ ಐ ಹಿಯರ್ ದ ಬಸ್ ಬಟ್ ನಾನಾಗಿ ನಾನೇ ವುಚ್ ಇಸ್ ದ ನೆಕ್ಸ್ಟ್ ಹೂ ಇಸ್ ದ ನೆಕ್ಸ್ಟ್ ದಿಸ್ ಡೈರೆಕ್ಟರ್ ಆ ಥರ ನಂಗೆ ಟೈಮ್ ಇರೋಲ್ಲ ಆಮೇಲೆ ಲಕ್ಷ್ಮೀ ಗೋಪಾಲಸ್ವಾಮಿ ಅವರ ಪಾಯಿಂಟ್ ಆಫ್ ವ್ಯೂ ಒಳ್ಳೆಯ ಸಿನಿಮಾ ಅಂದರೆ ಯಾವುದು ಒಳ್ಳೆಯ ಕಥೆ ಅಂದರೆ ಯಾವುದು ದಿ ಜಜ್ಮೆಂಟ್ ಬಗ್ಗೆ ತುಂಬ ಒಳ್ಳೆ ಟಾಕ್ ಬರ್ತಿರೋದ್ರಿಂದ ನಾನು ಈ ಸಿನಿಮಾ ಪರವಾಗಿ ಮಾತಾಡಿ ಅಂತ ಹೇಳ್ತಾ ನಿಮ್ಮ ಪ್ರಕಾರ ಒಳ್ಳೆ ಸಿನಿಮಾ ಅಂದರೆ ಏನು ಒಳ್ಳೆಯ ಸಿನಿಮಾದ ಕಥೆ ಅಂದರೆ ಏನು ಅಂತ ಹಲವಾರು ಇವಾಗ ನನಗನ್ಸುತ್ತೆ ಸಿನಿಮಾ ನನ್ಗೆ ಯಾವಾಗಲೂ ನಾನು ಏನು ನಂಬ್ತೀನಿ ಅಂದರೆ ಸಿನಿಮಾ ತುಂಬ ಪವರ್ಫುಲ್ ಟೂಲ್ ಟು ಶೇಪ್ ಅವರ್ ಮೆಂಟಾಲಿಟಿ ಟು ಬ್ರಿಂಗ್ ಅವೇರ್ನೆಸ್ ಟು ಅ ಸಿಚುವೇಶನ್ ಇವಾಗ ಬೇರೆ 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 ಥರದ್ರಲ್ಲಿ ಒಳ್ಳೆ ಸಿನಿಮಾ ಆಗ್ಬೋದು ಒಂದು ಒಂದು ಇಶ್ಯೂ ಹೈಲೈಟ್ ಮಾಡ್ಬೋದು ಥ್ರೂ ಸಿನಿಮಾ ದ ಕ್ಯಾರೆಕ್ಟರ್ಸ್ ಟಚ್ ಹಾರ್ಟ್ ಆ್ಯಂಡ್ ಇಟ್ ಕಿಪ್ಸ್ ಥಿಂಕಿಂಗ್ ಇವಾಗ ಫಾರ್ ಎಕ್ಸಾಂಪಲ್ ಕನ್ನಡದಲ್ಲಿ ವಿದಾಯ ಮಾಡಿದೆ ಅಬೌಟ್ ಯೂತ್ ಇನ್ ಏಸ್ಯ ಅಂದರೆ ಆ ಬರೀ ಪೇಶಂಟ್ ವಾಂಟ್ಸ್ ಟು ಡೈ ಆ್ಯಂಡ್ ನಾಟ್ ಅಲ್ಲ ವಾಟ್ ದ ಫ್ಯಾಮಿಲಿ ಮೆಂಬರ್ಸ್ ಗೋ ಥ್ರೂ ಒನ್ ಸಂಬಡಿ ವಾಂಟ್ಸ್ ಟು ಎನ್ ದ ಲೈಫ್ ಇದೆಲ್ಲ ಕಾಂಪ್ಲಿಕೇಟೆಡ್ ಇದು ಸೊ ಅದೆಲ್ಲ ಓಡಬೇಕು ಪಿಕ್ಚರು ಇದಾರೆ ಯಾರು ಓಡದೆ ಅಂದರೆ ಪ್ರೇಜ್ ಎಲ್ಲ ಓಡಬೇಕು ಇದು ಒಂಥರದ್ರಲ್ಲಿ ಇನ್ನೊಂದು ನಾನು ಒಂದು ಉದಾಹರಣೆ ಕೊಡ್ಬೋದು ನಾನು ಮಲಯಾಳಮಲ್ಲಿ ದಾಟ್ ಐ ಗಾಟ್ ಆ್ಯಕ್ಚುಲಿ ಐ ಡಿಡ್ ಅ ಮೂವಿ ಕಾಲ್ಡ್ ಪರದೇಸಿ ವಿತ್ ಮೋಹನ್ ಲಾಲ್ ಸರ್ ಈ ಕ್ಯಾರೆಕ್ಟರ್ನಂದ್ರೆ ಬೇಸ್ಡ್ ಇಟ್ಸ್ ಬೇಸ್ಡ್ ಆನ್ ಅ ಟ್ರೂ ಸ್ಟೋರಿ ಅವಳು ಆರ್ಟಿಸ್ಟ್ ಆಗಿರ್ತಾಳೆ ಪಾಕಿಸ್ತಾನ ಇಟ್ ವಾಸ್ ಆನ್ ಪಾಕಿಸ್ತಾನಿ ಮುಸ್ಲಿಮ್ಸ್ ಇಂಡಿಯನ್ ಮುಸ್ಲಿಮ್ಸ್ ಮಲಯಾಳಿ ಮುಸ್ಲಿಮ್ಸ್ ಪಾಕಿಸ್ತಾನಲ್ಲಿ ಸ್ಟಕ್ ಆಗಿರೋರು ಇಲ್ಲಿ ವಾಪಸ್ ಬಂದರೆ ಅವ್ರದ್ದು ಪಾಕಿಸ್ತಾನ ಪಾಸ್ಪೋರ್ಟ್ ಅಂತ ಇಲ್ಲಿ ಇಲ್ಲೀಗಲ್ ಅಂತ ಕಳಿಸಕ್ಕೆ ನೋಡ್ತಾ ಇರ್ತಾರೆ ಅಲ್ಲಿದ್ದರೆ ದೇ ಆರ್ ನಾಟ್ ವಿಲಿ ಎಕ್ಸೆಪ್ಟೆಡ್ ಇನ್ ಪಾಕಿಸ್ತಾನಿ ಸೊಸೈಟಿ ಸೊ ಪಾಪ ಅವ್ರು ನೋ ಮ್ಯಾನ್ಸ್ ಲ್ಯಾಂಡಲ್ಲಿ ಒದ್ದಾಡ್ತಾ ಇರ್ತಾರೆ ದಿಸ್ ವಾಸ್ ಒನ್ ಸಚ್ ಕೇಸ್ ದಟ್ ಐ ಡಿಡ್ ನಾನು ಆ ಕತೆ ಕೇಳುವಾಗ ಈ ಥರ ನಮ್ಮ ಮಲಯಾಳಿ ಮುಸ್ಲಿಮ್ಸು ಇಂಡಿಯನ್ ಮುಸ್ಲಿಮ್ಸ್ ಈ ಥರ ಅಲ್ಲಿ ಒದ್ದಾಡ್ತಾ ಇರ್ತಾರೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಸೊ ದೀಸ್ ಆರ್ ಮೂವೀಸ್ ವಿಚ್ ವಿಲ್ ಹೈಲೈಟ್ ಶೋ ಯು ಶೋ certain ಸರ್ಟನ್ ಸಿಚುವೇಶನ್ಸ್ ಆರ್ ಹೈಲೈಟ್ ಸಮ್ ಇಶ್ಯೂಸ್ ಏನಾಗ್ತಾಯಿದೆ ಅದು ಒಂದು ಇನ್ನೊಂದು ಥರದ್ರಲ್ಲಿ ಹ್ಯೂಮರಲ್ಲಿ ಹ್ಯೂಮರ್ ಇದ್ರೂ ನಮ್ಮ ಪ್ರೋಗ್ರೆಸಿವ್ ಟ್ರೂತ್ಸ್ ಇರಬೇಕು ಫಾರ್ ಎಕ್ಸಾಂಪಲ್ ನಾನು ಇವಾಗ ಲಾಪತಾ ಲೇಡೀಸ್ ನೋಡಿದೆ ಕಿರಣ್ ರಾವ್ ಅವ್ರ ಮೂವಿ ನಂಗೆ ತುಂಬ ಇಷ್ಟ ಆಯಿತು ಬಿಕಾಸ್ ಲಾಟ್ ಆಫ್ ಹ್ಯೂಮರ್ ಬಟ್ ಅಂಡರ್ ಕರೆಂಟ್ ಯು ಕೆನ್ ಸಿ ಈ ಸೆಕ್ಸಿಸಮ್ ಈ ಬ್ಲೈಂಡ್ ಬಿಲೀಫ್ಸ್ ಯುನೋ ವಿದೌಟ್ ಮಾಕ್ ವಿದೌಟ್ ಓಪನ್ ಆಗಿ ಹೇಳ್ದೇನೆ ಎಷ್ಟೋ ನಮಗೆ ಯೋಚನೆ ಮಾಡೋಕ್ಕೆ ಅವಕಾಶ ಕೊಡುತ್ತೆ ಸೊ ಎಂಟು ಆ್ಯಂಡ್ ಇನ್ನೊಂದು ಟೈಮ್ ಪಾಸ್ ಬಟ್ ಕ್ಲೀನಾಗಿರಬೇಕು ಐ ಐ ಫೀಲ್ ಯು ನೋ ಐ ಲೈಕ್ ವಾಚಿಂಗ್ ಕ್ಲೀನ್ ನೋ ಬ್ರೇನರ್ಸ್ ಇದ್ರೂ ಪರವಾಗಿಲ್ಲ ಬಟ್ ತುಂಬ ವಲ್ಗರ್ ಇಲ್ಲದೆ ಯುನೋ ಡಬಲ್ ಮೀನಿಂಗ್ ಜೋಕ್ಸ್ ಇಲ್ಲದೆ ಐ ಪರ್ಸ್ನಲಿ ಡೋಂಟ್ ಎಂಜಾಯ್ ಆಲ್ ದಟ್ ಸೊ ಐ ಫೀಲ್ ದೀಸ್ ಆರ್ ಗುಡ್ ಸಿನಿಮಾಸ್ ಫಾರ್ ಮೀ ಆರ್ ಬ್ಯೂಟಿ ಕ್ಯಾಮ್ರಾ ವರ್ಕ್ ಸೋ ಮೆನಿ ಆಸ್ಪೆಕ್ಟ್ಸ್ ಇರುತ್ತಲ್ವಾ ಒಳ್ಳೆ ಕನ್ನಡದಲ್ಲಿ ಅಂದ್ರೆ ಈ ಜಾನರ್ ವೈಸ್ ಹೊರಟಾಗ ಎಲ್ಲಾ ಎಲ್ಲ ಸಿನಿಮಾಗಳನ್ನ ಮಾಡ್ತಾರೆ ಬಟ್ ಈ ತರದ ಅಟೆಂಪ್ಟ್ ಅಂದ್ರೆ ಕೋರ್ಟ್ ಡ್ರಾಮಾ ಇಟ್ಕೊಂಡು ಸಿನಿಮಾಗಳು ಬರೋದು ಬಹಳ ಕಮ್ಮಿ ನನ್ನ ಪ್ರಕಾರ ನನ್ನ ನಾಲೆಜ್ ಬಂದಂಗೆ ಈ ತರದ ಕೋರ್ಟ್ ಡ್ರಾಮಾ ಮೂಲಕ ಬಹಳಷ್ಟು ದೊಡ್ಡ ದೊಡ್ಡ ಸ್ಟಾರ್ ಕಾಸ್ಟ್ ಇಟ್ಕೊಂಡು ನಾನು ಒಂದು ಒಳ್ಳೆ ಸಿನಿಮಾ ಮಾಡ್ತೀನಿ ಅಂತ ಬರುವಂತಹ ನಿರ್ದೇಶಕರು ತುಂಬಾ ಕಮ್ಮಿ ಇಂಡಸ್ಟ್ರಿಯಲ್ಲಿ ಈ ತರದ ಪ್ರಯತ್ನವನ್ನ ಗುರು ಸರ್ ಮಾಡಿದಾಗ ಎಸ್ ತುಂಬ ವರ್ಷ ಇಂಡಸ್ಟ್ರಿ ನೋಡಿದ್ರಿ ನೀವು ಭಾಳಷ್ಟು ಜನ ಡೈರೆಕ್ಟರ್ ನೋಡಿರ್ತೀರಿ ಈ ಸಿನಿಮಾ ಸ್ಪೆಷಲ್ ಆಗೋದಕ್ಕೆ ಕನ್ನಡಕ್ಕೆ ಏನೆಲ್ಲ ಕಾರಣಗಳಿದಾವೆ ಅಂತ ಗುರು ಸರು ಮತ್ತು ಜಜ್ಮೆಂಟು ವೆರಿ ರಿಯಲಿಸ್ಟಿಕ್ ಆ್ಯಂಡ್ ಕೇಸ್ ಬೇರೆ ಬೇರೆ ಟರ್ನ್ಸ್ ಟ್ವಿಸ್ಟ್ ಅಂಡ್ ಟರ್ನ್ಸ್ ತೊಗೊಳುತ್ತೆ ಸೊ ಆ ಟ್ರೀಟ್ಮೆಂಟು ಆ್ಯಂಡ್ ನನಗೆ ಸುಮಾರು ಈ ಲಾ ಪಾಯಿಂಟ್ಸ್ ಎಲ್ಲ ಗೊತ್ತೇ ಇರಲಿಲ್ಲ ತುಂಬ ಲಾ ಬಗ್ಗೆ ನಾನು ಕಲಿತೆ ಈ ಪಾತ್ರ ಮಾಡುವಾಗ ಸೊ ಇದು ಬರೀ ಕೋರ್ಟ್ರೂಮ್ ರೂಮ್ ಡ್ರಾಮ ಡ್ರಾಮಾ ಇದ್ರೂ ತುಂಬ ಸಸ್ಪೆನ್ಸು ಇದೆ ಇಂಟ್ರಿ ಒಂದೊಂದು ಸೀನ್ ಅನ್ಫೋಲ್ಡ್ ಆಗ್ತಾ ಇರುವಾಗಲೂ ದ ಸಮ್ ಸ್ಲೈಟ್ ಟ್ವಿಸ್ಟ್ ಇನ್ ಟರ್ನ್ ಸೊ ದ್ಯಾಟ್ ಐ ಲೈಕ್ ವೆರಿ ಮಚ್ ನಂಗೆ ಸರ್ ನೆರೇಟ್ ಮಾಡುವಾಗಲೇ ನಂಗೆ ಅನಿಸ್ಬಿಡ್ತು ಇಟ್ ಸೌಂಡ್ಸ್ ವೆರಿ ಇಂಟ್ರೆಸ್ಟಿಂಗ್ ಐ ಶುಡ್ ಬಿ ಪಾರ್ಟ್ ಇಟ್ ಅನ್ ಈ ಥರ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಐ ಶು ಐ ಶುಡ್ ಡೂ ಇಟ್ ಅಂತ ಮೇಲೆ ನನಗೆ ಪ್ಲಸ್ ಆಗೋದು ಯೂಶ್ವಲಿ ಒಂದು ಸಿನಿಮಾದ ಕಥೆ ಒಬ್ಬ ಡೈರೆಕ್ಟರ್ ಮಾತ್ರ ಹೇಳಕ್ಕೆ ಬಂದಾಗ ಯೂಲಿ ಒಂದು ಆ ಥ್ರೆಡ್ ಹೇಳ್ತಾರೆ ಅಥವಾ ನಿಮ್ಮ ಸಿನಿಮಾ ನಿಮ್ಮ ಪಾತ್ರದ ಬಗ್ಗೆ ಹೇಳ್ತಾರೆ ಬಟ್ ಯಾವಾಗ ಒಂದು ಸಿನಿಮಾದ ಕಂಪ್ಲೀಟ್ ಪೋರ್ಷನ್ ಪ್ರತಿಯೊಂದು ಪಾತ್ರವು ಹೀಗೆ ಇರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿ ಸಿನಿಮಾ ಶೂಟಿಗೆ ಹೋದ ನಂತರ ನಿಮಗೆ ತುಂಬ ಕ್ಲಾರಿಟಿ ಇರುತ್ತಲ್ಲ ಖಂಡಿತ ಆ್ಯಂಡ್ ಸೀಸ್ ಇಟ್ ಹೆಲ್ಪ್ಸ್ ಸರು ಅನ್ಕನ್ವೆನ್ಷ್ನಲ್ ಡೈರೆಕ್ಟರ್ ಯಾಕೆಂದರೆ ಈಸ್ ಹೈಲಿ ಎಜುಕೇಟೆಡ್ ಕನ್ವೆನ್ಷನಲ್ ಹೇಳ್ತಾ ಇರೋದು ಅವ್ರು ಬೇರೆ ಪ್ರೊಫೆಷ್ನಲ್ ಇದ್ದವರು ಪ್ರೊಫೆಷ್ನಲ್ ವರ್ಲ್ಡ್ ನೋಡಿದ್ದಾರೆ ಅಂದರೆ ಬೇರೆ ಪ್ರೊಫೆಷ್ನಲ್ ವರ್ಲ್ಡ್ ಐ ಟಿ ವರ್ಲ್ಡ್ ನೋಡಿದ್ದಾರೆ ಸುಮಾರು ಬೇರೆ ದೇಶದಲ್ಲಿ ಇದೇ ಇದ್ದರು ಕೆಲಸ ಮಾಡಿಕೊಂಡು ಹಿಸ್ ಸೆನ್ಸ್ ಆಫ್ ಪ್ರೊಫೆಷ್ನಲಿಸಮ್ ಇಸ್ ವೆರಿ ಡಿಫ್ರೆಂಟ್ ಸೊ ಇದೆಲ್ಲ ಆಲ್ ದಟ್ ಕಲರ್ಸ್ ಯುವರ್ ಅಪ್ರೋಚ್ ಮೂವಿಗೆ ಸೊ ಅದೆಲ್ಲ ಇನ್ಫ್ಲೂಯೆನ್ಸ್ ಆಗುತ್ತೆ ಅಂತ ನಂದು ಬಿಕಾಸ್ ಅವ್ರ ಕಂಡೀಷನ್ಡ್ ಆಗಿರಲ್ಲ ಇವಾಗ ನಾನು ಸುಮಾರು ಲಾಯರ್ ಮೂವೀಸ್ ನೋಡಿದೀನಿ ಲಾ ಸೊ ದಟ್ ವಾಸ್ ದಿ ಅದರ್ ಚಾಲೆಂಜ್ ಆಕ್ಚುಲಿ ಈ ಪಾತ್ರ ಮಾಡುವಾಗ ನಮಗೂ ಅದು ಬರ್ತಾ ಇರುತ್ತೆ ಈ ಲಾಲ್ ಹೋಗಿ ವಾದ ಯೋರ್ ಆನ್ ಅಂತ ಹಿಂಗೆಲ್ಲ ವೆರಿ ಟಿಪ್ಪಿಕಲ್ ಸೊ ನಾನು ಕೇಳ್ತಾ ಇದ್ದೆ ಸರ್ ಐ ಆಲ್ಸೋ ವಾಂಟೆಡ್ ಟು ಥಿಂಕ್ ಲಾಯರ್ಸ್ ಹಂಗೆ ಆಕ್ಚುಲಿ ಮಾತಾಡ್ತಾರ ನಾವು ರಿಯಲಿಸ್ಟಿಕ್ ಆಗಿರ್ಬೇಕು ಇಲ್ಲ ಬಿಕಾಸ್ ನಾವಿವಾಗ ಎಲ್ಲ ಕಮರ್ಷಿಯಲ್ ಮೂವೀಸ್ ಲಾಯರ್ ಅಂದ್ರೆ ಈ ತರ ಮಾತಾಡ್ತಾರೆ ಅಲ್ವಾ ಮನೆ ಹೌಸ್ ವೈಫ್ ಅಂದರೆ ಈ ಥರ ಮಾತಾಡ್ತಾರೆ ಅದೆಲ್ಲ ಇರುತ್ತಲ್ಲ ಐ ಆಲ್ಸೋ ಡಿನ್ ವಾಂಟ್ ಟು ಇಟ್ ಶುಡ್ ಬಿ ರಿಯಲಿಸ್ಟಿಕ್ ಇಟ್ ಶುಡ್ ಬಿ ಟುಡೇಸ್ ಬಟ್ ದಾಟ್ ಸರ್ ಹೆಲ್ಪ್ ಮಿ ಅ ಲಾಟ್ ಯುನೋ ಇನ್ ಸೇ ನಾವು ಯಾವ ಥರ ಮಾತಾಡಬೇಕು ಬಿಕಾಸ್ ನಮಗೂ ಆ ಕಂಡೀಷನಿಂಗ್ ಇರುತ್ತಲ್ಲ ನಾವು ಸುಮಾರು ಹಳೆ ನೈನ್ಟೀನ್ ಸೆವೆಂಟೀಸ್ ಏಯ್ಟೀಸ್ ನೈಂಟೀಸ್ ಎಲ್ಲ ಮೂವೀಸ್ ನೋಡಿರ್ತೀವಲ್ಲ ಕನ್ನಡ ಬೇಕಾದಷ್ಟು ಲಾಸ್ ಸೀನ್ ಕೊನೆಯಲ್ಲಿ ಒಂದು ಲಾಸ್ ಸೀನ್ ಹಾಕ್ಬಿಡ್ತಾರೆ ಕ್ಲೈಮ್ಯಾಕ್ಸಲ್ಲಿ ಏನೋ ಒಂದು ಪುಟ್ಟು ಕೋರ್ಟ್ ಕೇಸು ತೀರ್ಮಾನ ಹ್ಯಾಪಿ ಎಂಡಿಂಗ್ ಏನೋ ಒಂದು ಆರ್ ಸ್ಯಾಡ್ ಎಂಡಿಂಗ್ ಇದು ಆ ಥರ ಅಲ್ವಲ್ಲ ಸೊ ಐ ಥಿಂಕ್ ಸರ್ ಸರ್ ದ ಎಕ್ಸ್ಪೀರಿಯನ್ಸ್ ದ್ಯಾಟ್ ಲೆವೆಲ್ ಆಫ್ ಇಂಟೆಲೆಕ್ಚುಲ್ ಇನ್ವೆಸ್ಟ್ಮೆಂಟ್ ಇನ್ ಟು ದ ಪ್ರಾಜೆಕ್ಟ್ ಒಳ್ಳೆ ಪಾಯಿಂಟ್ ಇದು ತುಂಬ ಒಳ್ಳೆ ದಟ್ ಹೆಲ್ಪ್ ಮೀ ಆಲ್ಸೋ ಮೇಲೆ ಈ ಥರದ ಅಟೆಂಪ್ಟ್ಗಳು ಮಾಡಕ್ಕೆ ಹೊರಟಂತ ಅಂದರೆ ಗುರು ಸರ್ ಈ ಥರದ ಅಟೆಂಪ್ಟ್ ತುಂಬ ಮಾಡಬೇಕು ಹೊಸ ಹೊಸ ಸಿನಿಮಾಗಳು ಮಾಡಬೇಕು ಈ ಥರ ಕಥೆಗಳಿಗೆ ನಾವು ಕೈ ಹಾಕಬೇಕು ಬರೀ ರೆಗ್ಯುಲರ್ ಆಗಿ ರೊಮ್ಯಾನ್ಸಿಂಗ್ ಸಿನಿಮಾಗಳು ಆ್ಯಕ್ಷನ್ ಸಿನಿಮಾಗಳು ಎಲ್ಲರೂ ಮಾಡ್ತಾರೆ ಈ ಅಟೆಂಪ್ಟ್ ಅನ್ನೋದಕ್ಕೆ ಲಕ್ಷ್ಮಿ ಗೋಪಾಲ ಸ್ವಾಮಿ ಕೊಡುವಂಥ ಒಂದು ಡಿಸ್ಕ್ರಿಪ್ಷನ್ ಏನು ಅಂದರೆ ಮಾಡಬೇಕು ಈ ಥರ ಸಿನಿಮಾಗಳನ್ನು ಅಂತ ನಂದು ನೀವು ನಾನು ಹೇಳಿದಲ್ಲ ಫ್ಯೂ ಮೂವೀಸೇ ಮಾಡಿರೋದು ಅಂತ ಅಫ್ಕೋರ್ಸ್ ಕನ್ನಡದಲ್ಲೂ ಔಟ್ ಆಫ್ ದ ಇವಾಗ ಪೂರ್ವಪರ ತಗೊಳ್ಳಿ ಅದು ಒಂದು ಅಟೆಂಪ್ಟೆ ಫಸ್ಟ್ ಇಂಪ್ರೆಷನ್ ಆಫ್ ದಿಸ್ ಲೇಡಿ ಇನ್ ಅಮೇರಿಕಾ

ಮೇಡಮ್ ನಿಮ್ಮ ರೋಲ್ ತುಂಬ ಚೆನ್ನಾಗಿರ್ತು ಎಷ್ಟು ಸೇರಾಗೆ ಹೌದಾ ಅಷ್ಟೇ ನಂಗೆ ನಂಗೆ ಮರ್ತೋಗಿರುತ್ತೆ ಆ್ಯಕ್ಚುಲಿ ಐ ಜಸ್ಟ್ ಮೂವ್ ಡಾನ್ ಬಟ್ ಕೆಲವು ಕ್ಯಾರೆಕ್ಟರ್ಗಳು ಬಿಕಾಸ್ ಯು ಹ್ಯಾವ್ ಮೋರ್ ಇನ್ವೆಸ್ಟ್ಮೆಂಟ್ ಇವಾಗ ಫಾರ್ ಎಕ್ಸಾಂಪಲ್ ಇವನ್ ಆಪ್ತರಕ್ಷಕ ನಂಗೆ ಹೇಳ್ತಾರೆ ಮೇಡಮ್ ತುಂಬ ಚೆನ್ನಾಗಿತ್ತು ನಿಮ್ಮ ಆ್ಯಕ್ಟಿಂಗ್ ಸೂಪರ್ ಆಗಿತ್ತು ಅಂತ ನನಗೆ ಗೊತ್ತು ನಾನು ಆ್ಯಕ್ಚುಲಿ ಸರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಇದ್ರು ನಾನು ಅವ್ರಿಗೆ ಇಮಿಟೇಟ್ ಮಾಡಿದೆ ಆ್ಯಂಡ್ ನನಗೆ ಕೊಟ್ಟಿದ್ರೆ ನಾನು ಖಂಡಿತ ಬೇರೆ ಥರನೇ ಇದ್ದೆ ನಂಗೆ ಇನ್ಫ್ಯಾಕ್ಟ್ ಫಸ್ಟ್ ಫಸ್ಟ್ ಡೇ ನಂಗೆ ಸ್ವಲ್ಪ ಮುಜುಗರಾನೆ ಆಗ್ತಾಯಿತ್ತು ಆ ಥರ ಲೌಡ್ ಆ್ಯಕ್ಟಿಂಗ್ ಮಾಡೋದು ಏನೋ ಬಟ್ ದ ನನ್ನ ವಿಷ್ಣು ಜಿನೂ ಪಾಪದೇ ಮೇಡ್ ಎ ವೆರಿ ಕಂಫರ್ಟಬಲ್ ಜಸ್ಟ್ ಲಿಸನ್ ಟು ಸರ್ ಆ್ಯಂಡ್ ಅವ್ರಿಗೆ ಗೊತ್ತಿರುತ್ತೆ ದಿಸ್ ಇಸ್ ವಿತ್ ಡ್ಯೂ ರೆಸ್ಪೆಕ್ಟ್ಸ್ ಟು ದ ಡಿರೆಕ್ಟ್ ಅವ್ರಿಗೆ ಕಮರ್ಷನಲಿ ಸ್ಪೇಸಲ್ಲಿ ಈ ಮೂವಿ ಈ ಥರನೇ ಆಗಬೇಕು ಈ ಕ್ಯಾರೆಕ್ಟರ್ ಹಿಂಗೆ ಇರಬೇಕು ಈ ಕ್ಯಾರೆಕ್ಟರ್ ಗ್ರಾಫ್ ದಟ್ಸ್ ಎ ಡಿಫ್ರೆಂಟ್ ಇದು ಏನಂತಾರೆ ಅಜಾನರೇ ಬೇರೆ ಅಂತ ಅನಿಸುತ್ತೆ ಅಲ್ವಾ दिस आव इनु कंटेट इवगियन के uh, so, like so, uh, आक्सेबिटी एक्सपोजर है सो इट्स चेंजिंग लाइक दिस सो दोर रियल द मोर इंट्रेस्टिंग द स्टोरीज रियल द स्टोरीज ई थिंक आडियंसुव बेटर चान्सस् फॉर् आडियनस टू कम अलवा बिकाज नहीं नोड़ीवंगेजू बारियर ಇವಾಗೆಲ್ಲ ಇವಾಗ ಜಜ್ಮೆಂಟ್ ಅಂದರೆ ಬರೀ ಕನ್ನಡ ಮೂವಿ ಅಂತ ನಾನು ಖಂಡಿತ ನೋಡ್ತಾ ಇಲ್ಲ ಇದು ಪ್ಯಾನ್ ಇಂಡಿಯನ್ ಮೂವಿ ಆಗಬೇಕು ಎಲ್ಲ ಭಾಷೆಯಲ್ಲೂ ಇರಬೇಕು ಅಂದರೆ ಸಬ್ ಟೈಟ್ಲ್ ಇಟ್ಕೊಂಡು ಜನ ನೋಡಬೇಕು ಇವಾಗ ಒ ಟಿ ಟಿ ಎಸ್ ಚೇಂಜ್ಡ್ ಎವ್ರಿಥಿಂಗ್ ಅಲ್ವಾ ಸೊ ಐ ಫೀಲ್ ದಿಸ್ ಇಸ್ ಒನ್ ಆಫ್ ದೋಸ್ ಇಟ್ಸ್ ಬಿಯಾಂಡ್ ಬಿಯಾಂಡ್ ಕನ್ನಡ ಸಿನಿಮಾ ಮೇಲಾಗಿ ಟೈಟ್ಲ್ ಕೂಡ ಮ್ಯಾಟ್ರಾಗ ದಿ ಜಜ್ಮೆಂಟ್ ಅಂದಾಗ ಬಹಳಷ್ಟು ಜನ ಕಲಾವಿದರಿದ್ದಾರೆ ಮೇಲಾಗಿ ಹೊಸ ಥರದ ಪ್ರಯತ್ನ ಇಷ್ಟ ಆಯಿತು ಟೈಟಲ್ಲೇ ತುಂಬ ಅದರಲ್ಲೇ ಒಂದು ಕುತೂಹಲ ಸಿಗುತ್ತೆ ಬರುತ್ತೆ ನಮಗೆ ವೆರಿ ಇಂಪಾರ್ಟೆಂಟ್ ಇನಿಷಿಯಲ್ ಡ್ರಾ ನಂಗೆ ಆ ಟೈಟಲ್ ಮೆನಿ ಟೈಮ್ಸ್ ನಂಗೆ ಒಂದೊಂದ್ಸತಿ ಆಕ್ಚುಲಿ ನಂಗೆ ಹೇಳಿದ್ರೆ ನಾಪ್ಕ ಬರ್ತೆ ನಮ್ಮ ಅಜ್ಜಿ ಪಾಸ್ಟ್ ಅವೇ ತ್ರೀ ಫೋರ್ ಇಯರ್ಸ್ ಅಗೋ ಅವ್ರು ಯಾವಾಗಲೂ ನಂಗೆ ಹೇಳೋರು ಏನೇ ಎಲ್ಲ ಓದೋರು ಎಲ್ಲ ಸುಧಾ ಮ್ಯಾಗಝೀನು ಈಗ ಮನೆಗೆ ಈ ಐ ತಿಂಕ್ ಕನ್ನಡಪ್ರಭ ವಿಜಯ ಕರ್ನಾಟಕ ಎಲ್ಲ ಬರ್ತಾ ಇತ್ತು ಪೇಜ್ ಟು ಪೇಜ್ ಅಪ್ ಟು ಡೇಟ್ ಆಗಿರೋರು ಯಾವಾಗ್ಲೂ ನಂಗೆ ಒಂದೇ ಪ್ರಶ್ನೆ ನಮ್ಮ ಅಜ್ಜಿ ಅದೇನೇ ಇವಾಗೆಲ್ಲ ಮಾತಾಡ್ ಮಾತಾಡ್ದೆ ಟೈಟಲ್ ಮಾಡ್ಬಿಡ್ತಾರಲ್ಲ ಸಿನಿಮಾ ನೋಡ್ ನೀನ್ ಚೆನ್ನಾಗಿದ್ಯಾ ಬಾರೇ ಹೋಗೋಣ ಇದೆಲ್ಲ ಏನೇ ಇದೆ ಒಂದ್ ಸಿನಿಮಾ ಟೈಟಲ್ ಆತ ನಮ್ಮ ಅಜ್ಜಿ ಸೊ ಹಾಗೆ ದಿಸ್ ಇಸ್ ಒಂದ್ ಘನ ಇದೆ ಒಂದ್ ರೀಸನ್ ಇದೆ ಬಿಕಾಸ್ ಅದ್ ಕರೆಕ್ಟ್ ಅಲ್ವಾ ನಾ ಹೇಳ್ತಾ ಇರೋದು ನನ್ಗೂ ಅನ್ಸೋದು ಓದುವಾಗ ಇದೇನ್ ನಮ್ ನಾತ್ಕಾನೂ ಬರಲ್ಲ ಇಲ್ಲ ಮೆಲಗಿ ಅಂದ್ರೆ ಜನ್ರೇಷನ್ ಚೇಂಜ್ ಆದಂಗೆನೆ ಅಂದ್ರೆ ಕಮರ್ಷಿಯಲ್ ಸಿನಿಮಾಗಳು ಆ ಫಾರ್ಮೇಷನ್ ಬಂದ ತಕ್ಷಣನೇ ಇಟ್ಟಂತ ಪ್ರತಿಯೊಂದು ಟೈಟ್ಲ್ಗಳು ಅದು ತುಂಬಾ ಆಡು ಭಾಷೆಯಲ್ಲಿ ಇರ್ತದ ಟೈಟ್ಲ್ಗಳು ಬಟ್ ಇದು ತುಂಬಾ ಆಡು ಭಾಷೆ ಒಂದ್ ಮೀನಿಂಗ್ ಇರ್ಬೇಕು ಒಂದ್ ಯೋಚನೆ ಮಾಡಿ ಹಾಕಿರ್ಬೇಕು ಓಕೆ ನಂಗೆ ಇವಾಗ ನಾಕ ಬರ್ತಲ್ಲ ಬಟ್ ನನ್ಗೂ ಅನ್ಸೋದು ನಮ್ಮ ಅಜ್ಜಿ ಹೇಳಿರೋದು ಕರೆಕ್ಟ್ ಅಂತ ಓದ್ತಾ ಇರುವಾಗ ನಂಗೆ ಇವಾಗ ಸಿ ಬರ್ತಾ ಇಲ್ಲ ಒಂದೂ ಬಿಕಾಸ್ ಹಂಗಿರುತ್ತೆ ಬಟ್ ಇದು ಯಾರೂ ನಾಪ್ಕ ಬರಲ್ಲ ಅಂತ ಹೇಳೋಕ್ಕಾಗಲ್ಲ ದಿ ಜಡ್ಜ್ಮೆಂಟ್ ಅಂದ್ರೆ ಏನ್ ಜಡ್ಜ್ಮೆಂಟು ವಾಟ್ ಜಡ್ಜ್ಮೆಂಟ್ ಅದೇ ಟಾಕಿಂಗ್ ಅಬೌಟ್ ಇಟ್ ಹ್ಯಾಸ್ ಟು ಬಿ ಇಂಟ್ರೆಸ್ಟಿಂಗ್ ಇಟ್ಸ್ ನಾಟ್ ಅ ಕನ್ವೆನ್ಷನಲ್ ಜಡ್ಜ್ಮೆಂಟ್ ಮೇ ಬಿ ಸಮಥಿಂಗ್ ಒಂದು ಕುತೂಹಲ ಬರುತ್ತಲ್ವಾ ಸೊ ಐ ಆಮ್ ವೆರಿ ಹ್ಯಾಪಿ ದ ಟೈಟಲ್ ಇಟ್ ಸೆಲ್ಫ್ ಇಸ್ ಬ್ಯೂಟಿಫುಲ್ ಆ್ಯಂಡ್ ಗುರು ಸರ್ ಎಲ್ಲ ಯೋಚನೆ ಮಾಡಿ ಮಾಡಿ ಮಾಡೇ ಒಂದೊಂದು ಅವರು ಯೋಚನೆ ಮಾಡಿ ಒಂದು ನೂರು ಸತಿ ಅವ್ರು ಕನ್ವಿನ್ಸ್ ಆಗಿ ಆಮೇಲೆ ಹಾಕ್ತಾರೆ ಐ ನೋ ಇಸ್ ಲಾಟ್ ಆಫ್ ಥಾಟ್ ಗಾನ್ ಇನ್ ಟು ಎವ್ರಿಥಿಂಗ್ ಅಂತ ನಂಗೆ ಆ ಒಂದು ವಿಶ್ವಾಸ ಇದೆ ಆ ಒಂದು ಏನು ಫೇತ್ ಇದೆ ಅಲ್ಲ ಅಲ್ಲೊಂದು ಪಾಯಿಂಟ್ ನಂಗೆ ನಾನು ತುಂಬ ಗಮನಿಸಿದೆ ಅವರು ಕನ್ವಿನ್ಸ್ ಆಗಿ ಅಂದ್ರೆ ಅಂದ್ರೆ ಅರ್ಥ ಇಲ್ಲ ನನಗೆ ಅಲ್ಲ ನಿಜವಾಗ್ಲೂ ಇವಾಗ ಅಂದ್ರೆ ಗುರು ಸರ್ದು ಆ ಪಾಯಿಂಟ್ ಹೇಳ ಎಕ್ಸಾಕ್ಟ್ಲಿ ಇವಾಗ ಐ ಹ್ಯಾವ್ ಸೀನ್ ಓಕೆ ಲೈಕ್ ಮೀ ಟಾಕ್ ಅಬೌಟ್ ಮೀ ಆಸ್ ಅನ್ ಆರ್ಟಿಸ್ಟ್ ನಾನು ನೀವು ನಂಗೆ ಒಂದು ಪಾತ್ರ ಕೊಡ್ತೀರಿ ಕನ್ವೆನ್ಷನಲ್ ಆಗಿ ಮೆನಿ ಟೈಪ್ಸ್ ಇರುತ್ತೆ ಆಕ್ಟಿಂಗ್ ಮಾಡೋಕ್ಕೆ ನಮ್ಗೆ ಗೊತ್ತಿರ್ತದೆ ನಾವು ಅಷ್ಟು ಮೂವಿ ನಾವು ನೋಡಿರ್ತೀವಿ ಒಂದು ಮೀಡಿಯೋಕರಾಗಿ ಮಾಡ್ಕೊಂಡು ಹೊಟ್ಟೋಗ್ಬೋದು ಬಟ್ ನಾವು ಕನ್ವಿನ್ಸ್ ಆಗ್ಬಿಟ್ಟು ಮಾಡಿದ್ರೆ ಅದ್ರ ಪವರೇ ಬೇರೆ ಸೊ ವಾಟ್ ಐ ಮೀನ್ ಬೈ ಅವ್ರಿಗೂ ಕನ್ವಿನ್ಸ್ ಆಗಬೇಕು ಅದು ಎಲ್ಲದರಲ್ಲೂ ಒಂದು ಇಂಟೆಗ್ರಿಟಿ ಇರಬೇಕು ಅದು ಕನ್ನಡದಲ್ಲಿ ಏನು ಹೇಳ್ತಾರೆ ಇಂಟೆಗ್ರಿಟಿಗೆ ಏಕಾಗ್ರತೆ ಏಕಾಗ್ರತೆ ಇರಬೇಕು ಇವಾಗ ಡೈರೆಕ್ಟರ್ ಆಗಿ ಆಫ್ಕೋರ್ಸ್ ಅವರು ಒಂದು ಅವ್ರು ಯಾಕೆ ತೊಗೊಂಡ್ರು ಒಂದು ಸಬ್ಜೆಕ್ಟ್ ಅಂದರೆ ಇದು ಇದು ಆಗುತ್ತೆ ಜನ ಇದು ಇಷ್ಟಪಡ್ತಾರೆ ಹಾಗೆಲ್ಲ ತಗೊಂಡಿರೋದು ದಿಸ್ ಈಸ್ ಅ ವೆರಿ ಪವರ್ಫುಲ್ ಸಬ್ಜೆಕ್ಟ್ ಪವರ್ಫುಲ್ ಸ್ಟೋರಿ ಈ ಆ್ಯಂಗಲ್ಸ್ ನಾವು ಪಬ್ಲಿಕ್ಕಿಗೆ ತೋರಿಸ್ಬೇಕು ಈ ಅಂಶಗಳು ಲಾಲ್ ಹಿಂಗಿದೆ ಅಂತ ತಟ್ಸ್ ವೆರಿ ಇಂಟ್ರೆಸ್ಟಿಂಗ್ ನನಗೆ ತುಂಬ ಇಂಟ್ರೆಸ್ಟ್ ಆಗಿದೆ ಇಟ್ಸ್ ನಾಟ್ ಲೈಕ್ ಫಾರ್ಮ್ಯುಲಾ ಮೂವಿ ಥರ ಟ್ರೀಟ್ ಮಾಡ್ತಾ ಇಲ್ಲ ಅರ್ಥ ಆಯ್ತಾ ಇವಾಗ ಫಸ್ಟ್ ಆಫ್ ಆಲ್ ದಟ್ ಡಜಂಟ್ ವರ್ಕ್ ದಟ್ಸ್ ದ ಗುಡ್ ಥಿಂಗ್ ಫಾರ್ಮ್ಯುಲಾ ಫಿಲ್ಮ್ಸ್ ಯಾವುದು ಇವಾಗ ಅಷ್ಟೇನು ವರ್ಕ್ ಆಗ್ತಾ ಇಲ್ಲ ವೆರಿ ಫ್ಯೂ ಐ ಥಿಂಕ್ ಸೊ ಇಟ್ಸ್ ಹೀಸ್ ನಾಟ್ ಥಿಂಕಿಂಗ್ ಇಲ್ಲಿ ಒಂದು ಹೀರೋ ಹಾಕೋಣ ಇಲ್ಲಿ ಹೀರೋಯಿನ್ ಹಾಕೋಣ ಐದು ಫೈಟ್ ಹಾಕೋಣ ಮೂರು ಹಾರ್ಡ್ ಹಾಕೋಣ ಒಂದು ಹಾರ್ಡ್ ಹಿಲ್ ಸ್ಟೇಷನಲ್ಲಿ ಒಂಥೀರ ಒಂದು ಸ್ಯಾಡ್ ಪೇತಾಸ್ ಸಾಂಗು ಆ ಥರ ಯೋಚನೆ ಮಾಡ್ತಾ ಇಲ್ಲ ಸಬ್ಜೆಕ್ಟ್ ಒಂದೊಂದು ನಮಗಿದ್ದು ನನಗಿದ್ದು ಸರಿ ಅನಿಸ್ತಾ ಇದೆಯಾ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ನಾಟ್ ಜಸ್ಟ್ ಫಾರ್ ಎ ಡ ಫಾರ್ ಎನಿ ಬಡಿ ನಮ್ ಇಂಟೆಗ್ರಿಟಿ ನಮ್ಮ ಆನೆಸ್ಟಿ ಇಸ್ ವೆರಿ ಇಂಪಾರ್ಟೆಂಟ್ ಈವನ್ ಆ್ಯಸ್ ಅನ್ ಆ್ಯಕ್ಟರ್ ಈವನ್ ಆಸ್ ಡಾನ್ಸ್ ಆಮೇಲೆ ನಿಮಗೆ ಪ್ಲಸ್ ಆಗಿದ್ದು ನಟನೆ ಜೊತೆಗೆ ನಾಟ್ಯ ಸುಮಾರು ಐದುನೂರಕ್ಕೆ ಹೆಚ್ಚು ಶೋಗಳಾಗಿದೆ ಲೈಫ್ ಆಮ್ ರಾಂಗ್ ಯಾ ಮೇ ಬಿ ನಾನ್ ಐ ಎಮ್ ನಾಟ್ ಇನ್ ಟು ಕೌಂಟಿಂಗ್ ಬಟ್ ಐ ಹ್ಯಾವ್ ಬಿನ್ ವೆರಿ ಆಕ್ಟಿವ್ ಫಾರ್ ಮೇ ಬಿ ತರ್ಟಿ ಇಯರ್ಸ್ ನಾವು ಟ್ವೆಂಟಿ ಫೈವ್ ಇಯರ್ಸ್ ಪ್ಲಸ್ ಆ್ಯಕ್ಟಿವ್ ಅವ್ ಆಲ್ವೇಸ್ ಬಿನ್ ಡಾನ್ಸಿಂಗ್ ನಾನು ಎಂಟು ವರ್ಷ ಹುಡುಗಿಯಾಗಿಂದ ಶುರು ಮಾಡಿದ್ದು ಬಟ್ ಅದರ್ ದನ್ ದ್ಯಾಟ್ ಆ್ಯಕ್ಚುಲಿ ಗಿವಿಂಗ್ ಶೋಸ್ ಅದು ಐ ಹ್ಯಾವ್ ಬಿನ್ ಸ್ಟಿಲ್ ವೆರಿ ಆಕ್ಟಿವ್ ಬಟ್ ತುಂಬ ಪ್ರೋಗ್ರಾಮ್ಸ್ಗಳಲ್ಲಿ ತುಂಬ ಬಿಸಿ ಇರ್ತೀರಿ ಲಕ್ಷ್ಮೀ ಗೋಪಾಲ ಸ್ವಾಮಿ ಅಲ್ವಾ ಹೌದು ಬ್ಯುಸಿ ಇರ್ತೀನಿ ಬಟ್ ಹಂಗಂತ ಆ್ಯಂಡ್ ಆಲ್ಸೋ ನಾನು ಇದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಇವಾಗ ನಂಗೆ ಒಂದು ಒಳ್ಳೆ ಸಿನಿಮಾ ತೊಗೊಂಡ್ರೆ ನಾನು ಆ ಟೈಮಲ್ಲಿ ನಾನು ಡಾನ್ಸ್ ಒಪ್ಕೊಳ್ಳಲ್ಲ ಅಂದರೆ

ಸೊ ಹಾಗಾಗಿ ನನಗೆ ಒಟ್ವಟ್ಕೆ ಮಾಡೋಕ್ಕೆ ನಂಗೆ ಇವಾಗ ನಾನು ಫಿಲ್ಮ್ ಸೆಟ್ಸ್ಗೆ ಹೋದರೆ ನಾನು ಡಾನ್ಸ್ ಬುಕ್ ಮುಟ್ಟೋದೇ ಇಲ್ಲ ನನಗೆ ಬರೀ ಆ ಪಾತ್ರದ ಕ್ವೆಶ್ಚನ್ಸ್ ಇರುತ್ತೆ ಬರೀ ಅದೇ ಇರುತ್ತೆ ಸಿಮಿಲರ್ಲಿ ನನಗೆ ಯಾವ್ದಾದ್ರು ಡಾನ್ಸ್ ಪ್ರೋಗ್ರಾಮ್ ಇದ್ದರೆ ನಂಗೆ ಆ ಟೈಮಲ್ಲಿ ಸಿನಿಮಾ ನೋಡೋಕ್ಕೂ ಆಗಲ್ಲ ನನ್ನ ಫ್ರೆಂಡ್ಸು ಮೀಟ್ ಮಾಡಲ್ಲ ನಾನು ಅಂದೇ ಲೋಕದಲ್ಲಿ ಇರ್ತೀನಿ ಅಲ್ಲ ಹಾಗೆ ನಾನು ಬ್ಯಾಲೆನ್ಸ್ ಮಾಡ್ಕೊಂಡು ಬಂದಿರೋದು ಅಲ್ಲ ಈ ಪ್ರಶ್ನೆ ನಾನು ಯಾಕೆ ಕೇಳಿದೆ ಅಂದರೆ ದಿ ಜಜ್ಮೆಂಟ್ ಸಿನಿಮಾದಲ್ಲಿ ಲಕ್ಷ್ಮೀ ಗೋಪಾಲ್ ಸ್ವಾಮಿ ಇದಾರೆ ಅಷ್ಟೇ ಒಂದಷ್ಟು ಜನ ಡೈರೆಕ್ಟರ್ ಅದು ಹೊಸಬ್ರಾಗಿರ್ಬೋದು ಹಳಬ್ರಾಗಿರ್ಬೋದು ನಾವು ನಮ್ಮ ಫಿಲಮಲ್ಲಿ ಅವರನ್ನು ಕ್ಯಾಶ್ಟ್ ಮಾಡಿ ಅಂದ್ಕೋತೀವಿ ಅವ್ರು ತುಂಬಾ ಬ್ಯುಸಿ ಇರ್ತಾರೆ ಅಂತ ಅವರಷ್ಟು ಅವರೇ ಅಂದ್ಕೋಬೋದೇನೋ ಈ ಪಾಯಿಂಟ್ ಖಂಡಿತ ಅವರೇ ಅಂದ್ಕೋತಾರೆ ಯು ಆರ್ ವೆರಿ ರೈಟ್ ಆಲ್ವೇಸ್ ದಸ್ ಆಲ್ವೇಸ್ ಡೇಟ್ಸ್ ವಿಲ್ ಬಿ ಅವೈಲೇಬಲ್ ಫಾರ್ ಅ ಗುಡ್ ಇದು ಇವಾಗ ಫಾರಿನ್ ಟೂರ್ ಇದ್ರೆ ನಾನು ಅವಾಗ ಏನೂ ಮಾಡೋಕ್ಕಾಗಲ್ಲ ಇವಾಗ ಒಂದು ತಿಂಗಳು ಒಂದು ಹತ್ತು ಶೋ ಅಪ್ಕೊಂಬಿಟ್ಟಿರ್ತೀವಿ ಆವಾಗ ನಾವು ಇಟ್ಸ್ ಅ ಕಮಿಟ್ಮೆಂಟ್ ಬ ಮೂರು ನಾಲ್ಕು ತಿಂಗಳು ಮುಂಚೆ ವೀಸಾ ಬಂದಿರುತ್ತೆ ಪಬ್ಲಿಸಿಟಿ ಆಗಿರುತ್ತೆ ವಿಚ್ ಬಿಚ್ವನ್ ಇನ್ ಫಿಲ್ಮ್ ಶೂಟಿಂಗ್ ಹಾಂ ಆಗುತ್ತಲ್ಲ ಬಟ್ ಅಷ್ಟು ನಾಟ್ ಸೋ ಬಿ ದಟ್ ಯು ವಿಲ್ ನಾಟ್ ಟೇಕ್ ಅಪ್ ಅ ಗುಡ್ ಮೂವಿ ಕೇಳ್ದೇನಿದ್ರೆ ಮೆನಿ ಟೈಮ್ಸ್ ಕೇಳ್ ಸಿಲಿ ತ್ರೀ ಡೇ ರೋಲ್ ಇದೆ ಮೇಡಮ್ ತ್ರೀ ಡೇ ರೋಲ್ ಅಲ್ಲ ಪ್ರಾಬ್ಲಮ್ಮು ನಂಗೆ ಅವ್ರು ಹೇಳುವಾಗಲೇ ನಂಗೆ ಗೊತ್ತಾಗುತ್ತೆ ಯಾವ ಸ್ಟೈ ಏನಿರಬಹುದು ಅಂತ ಡೇಸ್ ಅಲ್ಲ ಈ ಪಾತ್ರ ಅದೇ ಕಮ್ಮಿ ಕಮ್ಮಿದ್ರು ಈ ಪಾತ್ರದೊಂದು ಇಂಪ್ಯಾಕ್ಟ್ ಇದೆ ಏನು ಆ ಪಾತ್ರ ಅದು ಇಂಪಾರ್ಟೆಂಟ್ ಅಲ್ವಾ ನೀವು ಹೇಳ್ದಂಗೆ ನಾನು ಆ್ಯಕ್ಚುಲಿ ಅಷ್ಟೇ ಅಷ್ಟು ಇಷ್ಟು ಮೂವೀಸ್ ಏನು ಮಾಡಿಲ್ಲ ಬಟ್ ನನಗೆ ಏನು ಖುಷಿ ಆಗುತ್ತೆ ಅಂದರೆ ನಂಗೆ ಒಂದು ಯಾರ ಜನ ನನ್ನ ಮರ್ತಿಲ್ಲ ಯಾವ ಯಾವ ಇಂಡಸ್ಟ್ರೀಲು ದೇ ಆಲ್ವೇಸ್ ಯುವರ್ ಲೈವ್ ದಟ್ಸ್ ಬಿಕಾಸ್ ಆಫ್ ದ ಕ್ಯಾರೆಕ್ಟರ್ಸ್ ನಿಮಗೆ ತುಂಬ ಅತಿ ಹೆಚ್ಚು ಕನ್ನಡ ಸಿನಿಮಾಗಳು ಮಾಡಬೇಕಂತ ಆಸೆ ಖಂಡಿತ ಒಳ್ಳೊಳ್ಳೆ ಪಾತ್ರಗಳು ಒಳ್ಳೊಳ್ಳೆ ಪಾತ್ರಗಳು ಒಳ್ಳೊಳ್ಳೆ ಡೈರೆಕ್ಟರ್ಸ್ ಕೂಡ ಖಂಡಿತ ಅಲ್ಲ ಆಗಲೇ ಅಂದರೆ ಸಿಂಗ್ ಬಾಬು ಅವರು ರಾಜ ಸಿಂಗ್ ಬಾಬು ಅವರು ಡಿ ರಾಜೀರ್ ಬಾಬು ಅವರು ಕೂಡ ಆ ಟೈಮಲ್ಲಿ ನನ್ನ ನೆನ್ಸ್ಕೊಂಡಿದ್ರು ನಾನು ನಾನು ಆ್ಯಕ್ಟ್ ಮಾಡಬೇಕಾಗಿತ್ತು ಸಿನಿಮಾದಲ್ಲಿ ಅಂದರೆ ಈಗಿನ ಸುಮಾರು ಜನ ನಿರ್ದೇಶರು ಅಂದ್ಕೊಂಡಿರ್ತಾರೆ ಲಕ್ಷ್ಮಿ ಗೋಪಾಲ್ ಸ್ವಾಮಿ ನಮ್ಮ ಸಿನಿಮಾದಲ್ಲಿ ಇರಬೇಕು ಅಂತ ಬಟ್ ಅದು ತುಂಬ ಜನಕ್ಕೆ ಅದು ಸಾಧ್ಯ ಆಗೋದಿಲ್ಲ ದಿ ಜಜ್ಮೆಂಟಲ್ಲಿ ಸಿಕ್ಕಂಥ ಡೇಟ್ಸ್ ಅವ್ರಿಗೆ ಸಿಗಲಿಕ್ಕಿಲ್ಲ ಮೇ ಬಿ ನೀವು ಬ್ಯುಸಿ ಇರ್ತೀರೇನು ಇಲ್ಲ ಅಷ್ಟು ಬ್ಯುಸಿ ಏನು ಹೇಗಿರಲಿಲ್ಲ ಇವಾಗ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಇದ್ರೂ ಇವ್ ಇಫ್ ಇಟ್ಸ್ ಟೂ ಟೈಮ್ಸ್ ಆರ್ ತ್ರೀ ಟೈಮ್ಸ್ ಅ ಮಂತ್ ಇಟ್ ಇಸ್ ಅಬೌಟ್ ಸಿಕ್ಸ್ ಡೇಸ್ ಆಫ್ ಮೈ ಟೈಮ್ ಅನ್ಲೆಸ್ ವೆರಿ ಇಂಪಾರ್ಟೆಂಟ್ ನಾನು ಹೇಳ್ದಂಗೆ ಇವಾಗ ವೆರಿ ಇಂಪಾರ್ಟೆಂಟ್

ನಾವು ಡಾನ್ಸ್ ಮಾಡ್ತಾ ಮಾಡ್ತಾ ಈ ಆ್ಯಸ್ ಯು ಬಿಕಮ್ ಮೆಚೋರ್ಡ್ ಆಸ್ ಅ ಇವಾಲ್ವ್ ಆಸ್ ಎನ್ ಆರ್ಟಿಸ್ಟ್ ಡ್ಯಾನ್ಸ್ ಆಗಲಿ ಸಿನಿಮಾಗಲಿ ಯು ಯ್ ಟು ಬಿ ದ್ಯಾಟ್ ಸೊ ನನಗೆ ನಾನೇನು ಎನರ್ಜಿ ಕೊಡ್ತಾ ಇದ್ದೀನಿ ಆಡಿಯನ್ಸ್ಗೆ ನಾನೇನು ಎನರ್ಜಿ ಅನುಭವಿಸ್ತಾ ಇದ್ದೀನಿ ಸೊ ಅದಕ್ಕೆಲ್ಲ ತುಂಬಾ ನಾವು ಥಾಟ್ ಹಾಕಬೇಕು ಅಲ್ವಾ ಸೊ ಸೊ ದ್ಯಾಟ್ ವೇ ಈ ಸಿನಿಮಾದಲ್ಲಿ ಎಲ್ಲ ಕಲಾವಿದರು ಅದ್ಭುತ ಕಲಾವಿದರೆ ನನಗೆ ಒಂದು ಪ್ರಶ್ನೆ ಪ್ಲೀಸ್ ಫಸ್ಟ್ ನೀವು ಹೇಳಿ ನಿಮ್ ಡೈರೆಕ್ಟರ್ಗು ಅದೇ ತೀರಾ ಆಫರ್ಸೇ ಬರ್ದೇ ಇದ್ರೆ ಮೊದ್ಲೇ ಚೂಸಿ ಆಫರ್ಸೇ ಬರ್ದೇ ಇದ್ರೆ ನಾವ್ ಏನು ಏನು ತಗೊಳ್ಳೋಣ ಅಲ್ವಾ ಅಟ್ ಲೀಸ್ಟ್ ಒಂದ್ ಐದು ಬಂದ್ರೆ ಒಂದು ಸಾಧ್ಯತೆ ಇರುತ್ತೆ ಒಂದು ಯು ಕೆನ್ ಟೇಕ್ ಆನ್ ಒನ್ ಯು ಲೈಕ್ ಸಮಿಂಗ್ ಇಫ್ ದೇ ಡೋಂಟ್ ಕಮ್ ಅಂಡ್ ಇನ್ನೊಂದು ನಾನು ಹೇಳಕ್ ಇಷ್ಟಪಡ್ತೀನಿ ನೀವ್ ಅಫ್ಕೋರ್ಸ್ ನೀವು ಅಫಿಷಿಯಲ್ ಆಗಿದೆ ಅನೌನ್ಸ್ ಮಾಡಿ ಅದನ್ನ ಸಿನಿಮಾ ಅಲ್ಲಿ ಅಷ್ಟು ಮೂಡ್ ನಂಬಿಕೆ ಅಂಡ್ ನಾಟ್ ಮೂಡ್ ನಂಬಿಕೆ ಏನಂತಾರೆ ರೂಮರ್ಸ್ ಇವಾಗ ನೀವು ಹೇಳಿದ್ರಲ್ಲ ಸದಾ ಬಿಜಿ ಆಗಿರ್ತಾರೆ ಡಾನ್ಸ್ ಮಾಡ್ಕೊಂಡು ಅಫ್ಕೋರ್ಸ್ ಐ ಆಮ್ ಬ್ಯುಸಿ ಬಟ್ ನಾಟ್ ಸೋ ಬಿಸಿ ದಟ್ ಯು ಕಾನ್ ಅದರ್ ದರ್ ಸೋ ಮೆನಿ ಸಿನಿಮಾ ಸೋ ಮೆನಿ ಮೂವೀಸ್ ಟುಗೆದರ್ ದೇ ಆರ್ ಮಚ್ ಮೋರ್ ಬ್ಯುಸಿ ಯುನೋ ಸೊ ಬಟ್ ಅದೆಲ್ಲ ಅವ್ರ ಮನಸ್ಸಲ್ಲಿ ಬಿಕಾಸ್ ಹಿಯರ್ ಬಿಕಾಸ್ ನಮ್ದೆಲ್ಲ ಟ್ರಾವೆಲ್ ಅಲ್ವಾ ಸೊ ದೆಲ್ ಥಿಂಕ್ ಒನ್ ಡೇ ಯೋರ್ ದಿಸ್ ಸಿಟಿ ಒನ್ ಡೇ ಇನ್ ದಿಸ್ ಸಿಟಿ ಸೊ ಅನ್ಕೋತಾತ ಸದಾ ಪ್ಲೇನಲ್ಲೇ ಕೂತಿರ್ತಾರೆ ಅಂತ ಹಾಗೇನಿಲ್ಲ ಮನೇಲೂ ಕೂತಿರ್ತೀವಿ ಮನೆ ಕೆಲಸನೂ ಮಾಡ್ತಾ ಇರ್ತೀವಿ ಒಂದೊಂದ್ಸತಿ ಬಟ್ ಹೇಳ್ಬೇಕು ನೀವು ದಟ್ ಯುನೋ ಯು ಶುಡ್ ಗೆಟ್ ಅ ಗುಡ್ ಇದು ಕನ್ನಡ ಎಲ್ಲ ಹಳೆಯ ನಿರ್ದೇಶಕರು ಹೊಸ ನಿರ್ದೇಶಕರು ಮತ್ತು ಈಗಷ್ಟು ಸಿನಿಮಾಗಳನ್ನು ಮಾಡುವಂಥ ನಿರ್ದೇಶಕರಲ್ಲಿ ಕನ್ನಡ ಪಿಚ್ಚರ್ನ ಒಂದು ವಿನಂತಿ ಅಂದರೆ ದಿ ಜಜ್ಮೆಂಟ್ ಸಿನಿಮಾದ ಮೂಲಕ ಲಕ್ಷ್ಮೀ ಗೋಪಾಲ ಸ್ವಾಮಿ ಅವರ ರಿಎಂಟ್ರಿ ಹೇಗಿರಬೇಕು ಅಂದರೆ ನೀವು ಮಾಡೋ ಪ್ರತಿ ಸಿನಿಮಾದವ್ರು ಒಂದು ಪತ್ರ ಕೊಡ್ರಿ ಹೀರೋಯಿನ್ ಪತ್ರ ಕೊಡಿರಿ ಅವ್ರಿಗೆ ಅಂದರೆ ಕನ್ವೆನ್ಸ್ ಆಗಿ ಇರಬಾರ್ದು ಇವಾಗ ಅವ್ರು ಇವಾಗ ನನ್ನ ನನ್ನ ಏಜ್ ಅಲ್ಲಿರೋ ಈ ಬ್ರಾಕೆಟ್ ಅವ್ರಿಗೆ ಬೆನಿಟ್ ಅಂದವ್ರಿಗೆ ಏನು ಮಾಡಬೇಕು ಗೊತ್ತಾಗಲ್ಲ ಈ ಕಡೆ ಹೀರೋ ಹೀರೋಯಿನ್ ಮದರ್ ಮಾಡೋಕ್ಕೆ ನಾನು ಒಪ್ಪಲ್ಲ ಆ್ಯಂಡ್

ಬರೀ ಇಂಥ ಸೀರಿಯಸ್ ರೋಲ್ಸ್ ಕೊಟ್ರೆ ನಾವು ಯಾಕೆ ಒಪ್ಕೊಳ್ಳೋಣ ಅಲ್ವಾ ಆ ಥರ ನಾ ಹೇಳ್ತಾ ಇರೋದು ಅಲ್ಲ ಜೊತೆಗೆ ಅಂದ್ರಿ ನಾನು ನಾನು ರೆಡಿ ಇದ್ದೀನಿ ನನಗೆ ನೀವು ಅವಕಾಶವನ್ನು ಕೊಡಬೇಕು ಅಂತ ಹೌದು ಒಳ್ಳೊಳ್ಳೆ ಬೇರೆ ಬೇರೆ ಪಾತ್ರದ ಅವಕಾಶ ಕೊಡಬೇಕು ಆಮೇಲೆ ಅಣ್ಣ ಅವರ ಮೊಮ್ಮಗಳು ಧನ್ಯ ಇದ್ರಲ್ಲಿ ಆಕ್ಟ್ ಮಾಡ್ತಿದ್ದಾರೆ ಅಣ್ಣ ಅವರು ಅಂದ ತಕ್ಷಣನೇ ಮುಖದಲ್ಲಿ ಮಂದಹಾಸ ಬರುತ್ತೆ ಪ್ರತಿಯೊಬ್ಬರಿಗೂ ಆಬ್ವಿಯಸ್ಲಿ ಕಣ್ಮಿ ಯಾರು ಅವ್ರ ಫ್ಯಾನ್ ಅಲ್ಲ ಫ್ಯಾನ್ಗಿಂತ ಇಟ್ಸ್ ಡೀಪರ್ ದನ್ ದಟ್ ಬಿಕಾಸ್ ನನಗೆ ಅವ್ರು ಮಾಡಿರೋ ಎಂಥ ಬಾನ್ ಆರ್ಟಿಸ್ಟ್ ಇವರು ವಾಟ್ ಒಟ್ ಎ ಕಂಪ್ಲೀಟ್ ಆರ್ಟಿಸ್ಟ್ ಆ್ಯಂಡ್ ಅವ್ರಿಗೆ ಒಂದು ಹಾ ಆ್ಯಕ್ಟಿಂಗು ಅವ್ರ ಅವ್ರ ಮುಖದಲ್ಲಿ ಆ ತೇಜಸ್ಸು ಅವ್ರು ಮಾಡೋ ರೀತಿ ಇನ್ಫ್ಯಾಕ್ಟ್ ಎಲ್ಲ ನಾನು ಇದು ಹೇಳಬಲ್ಲೆ ಕೆಲವು ಕಡೆ ಎಲ್ಲ ತುಂಬ ನ್ಯಾಚುರಲ್ ಅತೇನು ಅಲ್ಲ ಸಮ್ ಪ್ಲೇಸಸ್ ಇಟ್ಸ್ ಲಿಟ್ಲ್ ಹೆಸ್ಟ್ರಾಡ್ ಆದ್ರೂ ಆ ಕಳೆ ಆ ಕಣ್ಣದಲ್ಲ ಒಂದು ತೇಜಸ್ ತೇಜಸ್ಗಿಂತ ವಾಟ್ ಇಸ್ ಎ ಡಿವಿನಿಟಿ ಕನ್ನಡದಲ್ಲಿ ನಮ್ಮ ಒಂದು ದೈ ದೈವ ದಿವ್ಯ ದಿವ್ಯವಾದ ಕಣ್ಗಳು ಅವ್ರು ಆ್ಯಕ್ಚುಲಿ ಆ್ಯಂಡ್ ಅದಲ್ಲದೆ ಅವ್ರ ಹಾಡು ಐ ಎಮ್ ಅ ಹ್ಯೂಜ್ ಫ್ಯಾನ್ ಆಫ್ ರಾಜ್ಕುಮಾರ್ ದ ಮ್ಯೂಸಿಷಿಯನ್ ದ ಸಿಂಗರ್ ಆ್ಯಂಡ್ ಯಾಕೆಂದರೆ ಅವ್ರಿಗೆ ನ್ಯಾಚುರಲ್ ಆಗಿ ಬರೋ ಭಾವ ಅವ್ರ ಹಾಡಲ್ಲಿ ಸುಮಾರು ಟ್ರೇನ್ ಸಿಂಗರ್ಸ್ ಅಲ್ಲೂ ನಾನು ಅ ಗಿಫ್ಟೆಡ್ ಮ್ಯೂಸಿಷಿಯನ್ ಆಲ್ಸೋ ಇದೆಲ್ಲ ಒಟ್ಟಿಗೆ ಸೇರಿಕೊಂಡು ಅವ್ರ ಅಭಿನಯ ಕಾಣ್ಬರುತ್ತೆ ಒಂದು ಲೈನ್ ರಾಜ್ಕುಮಾರ್ ಅವ್ರಿಗೋಸ್ಕರ ಒಂದು ಲೈನ್ ನಿಮ್ಮ ಇಷ್ಟವಾದಂತ ಒಂದು ಲೈನ್ ಡೈಲಾಗ್ ಎಲ್ಲ ಬರಲ್ಲ ಅವ್ರ ಹಾಡುವಾಗ ನಾನು ಏನ್ ಹೇಳ್ತಾ ಇದೇನೆಂದ್ರೆ ಎಷ್ಟು ಭಾವ ಇರ್ತಾರೆ ಅವ್ರು ಆ್ಯಕ್ಚುಲಿ ನಮ್ಮನ್ನ ಹಾರ್ಡ್ ಮೂಲಕ ಮಾತಾಡಿಸ್ತಾ ಇರ್ತಾರೆ ಬರೀ ಸ್ವರ ಇಟ್ಕೊಂಡಲ್ಲ ಯು ಅಂಡರ್ಸ್ಟ್ಯಾಂಡ್ ದಾಟ್ಸ್ ವಾ ಆಮ್ ಅ ಹ್ಯೂಜ್ ಫ್ಯಾನ್ ಇನ್ಫ್ಯಾಕ್ಟ್ ನಮ್ಮ ಇದು ಹೇಳಬಹುದು ನಮ್ಮ ಮನೆ ಹತ್ರ ಒಂದು ದೇವಸ್ಥಾನ ಇದೆ ಬೆಳಗ್ಗೆ ಬೆಳಗ್ಗೆ ನನಗೆ ನಂಗೆ ಶುದ್ಧ ಕ್ಲಾಸಿಕಲಲ್ಲಿ ಬೆಳೆದು ಹುಡುಗಿ ನಾನು ಶುದ್ಧ ಕ್ಲಾಸಿಕಲ್ ಮ್ಯೂಸಿಕ್ ಕೇಳಿಕೊಂಡು ಸೊ ಈ ಕಮರ್ಷಿಯಲ್ ಡಿವೋಷ್ನಲ್ ಮ್ಯೂಸಿಕ್ ನಂಗೆ ತುಂಬ ಕಷ್ಟ ಕೇಳೋಕ್ಕೆ ಕಮರ್ಷಿಯಲ್ ಡಿವೋಷನಲ್ ಮ್ಯೂಸಿಕ್ ನಿಮ್ಗೆ ಅದು ಆ ಡಿಸ್ಟಿಂಕ್ಷನ್ ನಿಮ್ಗೆ ಅರ್ಥ ಆಗತ್ತಲ್ವ ನನಗೆ ಗೊತ್ತಿಲ್ಲ ಬಟ್ ಹೇಳ್ತಾ ಇದೀನಿ ಬಟ್ ರಾಜ್ಕುಮಾರ್ ಸಂಗೀತ ಹಾಕಿದ್ರೆ ನಂಗೆ ನೋ ಪ್ರಾಬ್ಲಮ್ ನಂಗೆ ತುಂಬಾ ಇಷ್ಟ ಇಲ್ದ್ರೆ ನೀವು ಪಕ್ಕಾ ವಿದ್ವಾಂಸರ್ ಕಚೇರಿ ಹಾಕಬೇಕು ನಂಗೆ ಆ ಲೌಡ್ ಸ್ಪೀಕರ್ ಅಲ್ಲಿ ಇಲ್ದೇ ಇದ್ರೆ ನಂಗೆ ತುಂಬಾ ಕಷ್ಟ ಕೇಳಿ ಅಂದ್ರೆ ಅಣ್ಣ ಹಾಡುಗಳನ್ನ ಭಕ್ತಿ ಗೀತೆಗಳ ಗೀತೆಗಳು ಫೀಲ್ ಮಾಡ್ತೀರ ನೀವು ಅಣ್ಣ ಭಕ್ತಿ ಹಾಡುಗಳ ಎಷ್ಟ್ ಹೇಳಿದಾರ ಅವರು ರಾಘವೇಂದ್ರ ಸ್ವಾಮಿ ಬಗ್ಗೆ ಅವರು ಎಷ್ಟು ಹೇಳಿದ್ದಾರೆ ಅಲ್ಲ ಅಣ್ಣವ್ರ ಸಂಗೀತ ಬಗ್ಗೆ ನಾನು ಹೇಳ್ತಾರೆ ನಂದು ಫಸ್ಟ್ ಮೀಟಿಂಗ್ ರಾಜ್ಕುಮಾರ್ ಸರ್ ಜೊತೆ ದ ಒನ್ ವಾಸ್ ಒನ್ ಐ ವಾಸ್ ಅ ಲಿಟ್ಲ್ ಗರ್ಲ್ ತ್ರಿಮೂರ್ತಿ ಶೂಟಿಂಗ್ ನಮ್ಮ ಅಂಕಲ್ ಮನೇಲಿ ನಡೆದಿದ್ದು ನಮ್ಮ ಅಪ್ಪನ ಅಣ್ಣನ ಮನೇಲಿ ಆವಾಗ ಐ ರಿಮೆಂಬರ್ ವೆರಿ ವೆಲ್ ನಾನು ನಾನಲ್ಲಿ ಹೋಗಿದ್ದೆ ಕೋರ್ಸ್ ಶೂಟಿಂಗ್ ಅಂತ ಎಲ್ಲರೂ ಕರ್ಕೊಂಡು ಹೋಗಿದ್ರು ನಾನು ಎತ್ಕೊಂಡು ಓಡಾಡಿಸಿ ನಂಗೆ ಅದೆಲ್ಲ ನಂಗೆ ಚೆನ್ನಾಗಿ ಅದನ್ನಾಪ್ತಾಯಿದೆ ಬಟ್ Nan Arangetram, the very next day i flew to trivandrum uh, inauguration this is so uncanny sir uh, sure, sure. you will hear this is such an interesting story um, i danced for the inaugural of the kannada malayalam film festival at mm but -hmm. Many few years later i'll also be doing malayalam movies on the yari ಆವಾಗ ಆವಾಗಲೂ ಪಾರ್ವತಮ್ಮವ್ರು ತುಂಬ ಕೀನ್ ಮೆನಿ ಅವಾಗಲೂ ಪಿಕ್ಚರ್ ಮಾಡ್ತಾರಾ ನಿಮ್ಮ ಮಗಳೋ ಪಿಕ್ಚರ್ ಅವಾಗ್ಲೂ ಕೇಳಿದರು ನಮ್ಮಮ್ಮನ ಬಟ್ ನಂಗೆ ತುಂಬ ಚೆನ್ನಾಗಿ ನಾಪ್ಕಾದೆ ನಾನು ಡ್ಯಾನ್ಸ್ ನೋಡಿಬಿಟ್ಟು ಗ್ರೇಟ್ ಡ್ಯಾನ್ಸ್ ಅಂತ ಅಲ್ಲ ನಾನು ಅವಸ್ಟ್ ಆ ರಂಗೇಚರಂ ಆದಮೇಲೆ ಬಟ್ ನಂಗೆ ರಾಜ್ಕುಮಾರ್ ನಾನು ಅವ್ರ ಕಾಲಿಗೆ ನಮಸ್ಕಾರ ಮಾಡಿದೆ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ಎಲ್ಲಾರು ನೋಡಿದ್ರೆ ನಮ್ಗೆ ನಮಸ್ಕಾರ ಮಾಡ್ಬೇಕು ಅಂತ ಅನ್ಸಲ್ಲ ಬಟ್ ಅವ್ರನ್ನ ನೋಡಿದಾಗ ನಂಗೆ ನಂಗೆ ನಿಜವಾಗ್ಲೂ ಐ ಜಸ್ಟ್ ವಾಂಟೆಡ್ ಟು ಟಚ್ ಫೀಟ್ ಆ್ಯಂಡ್ ಅವ್ರು ಹೇಳಿದ್ರು ಇವಳಿಗೆ ನಾಟ್ಯ ನಾಟ್ಯ ಸರಸ್ವತಿ ಒಲ್ದಿದ್ದಾಳೆ ಇವಳು ಇದನ್ನೇ ಪರ್ಸ್ಯೂ ಮಾಡಲಿ ಅವಳು ಯಾವ್ದ್ರಲ್ಲೂ ಬಲವಂತ ಮಾಡಬೇಡಿ ಅಂತ ಪಾರ್ವತಮ್ಮಾಗೂ ಹೇಳಿದ್ರು ನಮ್ಮಅಮ್ಮ ಎನಿವರ್ಸರಿ ವಾಸ್ ಲೈಕ್ ದಟ್ ಓನ್ಲಿ ನಂಗೆ ಇದೊಂದು ಮೆಮರಿ ರಾಜ್ಕುಮಾರ್ ಸರ್ ಅಂದ್ರೆ ಅವ್ರದ್ದು ಒಂದು ಬ್ಲೆಸ್ಸಿಂಗ್ ಆಕ್ಚುಲಿ ಸತ್ಯ ಆಗಿದೆ ಹೌದು ನಿಜವಾಗ್ಲೂ ಇವಾಗ ಹಂಗೆ ಅನ್ಸುತ್ತೆ ಇಟ್ ವಾಸ್ ಬಿಕಾಸ್ ನನಗೆ ಅನ್ಸುತ್ತೆ ಇನ್ನೊಂದು ಒಂದೊನ್ಸುತ್ತೆ ನನಗೆ ಏನು ಬೇಜಾರಾಗತ್ತೆ ಅಂದರೆ ಕನ್ನಡಿಗಾಗಿ ಬೇರೆ ಭಾಷೆಗಳಿಗೆ ಹೋದಾಗ ಎಲ್ಲಾರ್ಗೂ ಗೊತ್ತು ರಾಜ್ಕುಮಾರು ಗ್ರೇಟು ಎಲ್ಲ ಹೇಳ್ತಾರೆ ಬಟ್ ಐ ಫೀಲ್ ಅವ್ರಿಗ ಬೇಕಾಗಿರುವಂಥ ಹೆಸರು ಇನ್ನೂ ಇರ್ಬೋದು ಅಂತ ನನಗೆ ಅನ್ಸುತ್ತೆ ಆ್ಯಂಡ್ ದಟ್ ಗೋಸ್ ವಿತ್ ಮೆನಿ ಆಫ್ ದ ಕನ್ನಡ ಆ್ಯಕ್ಟರ್ಸ್ ಆ್ಯಕ್ಚುಲಿ ಈವನ್ ರಾಜ್ಕುಮಾರ್ ಸರ್ ಲೆಜೆಂಡ್ 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 ಅಂದ್ಬಿಡ್ತಾರೆ ಬಟ್ ಎಷ್ಟು ಜನ ಅವ್ರ ವರ್ಕ್ ನೋಡಿದ್ದಾರೆ ಅವ್ರ ಮೈಥೊಲಾಜಿಕಲ್ ಕ್ಯಾರೆಕ್ಟರ್ಸ್ ಎಷ್ಟು ಜನ ನೋಡಿದ್ದಾರೆ ಅಥವಾ ಅವರು ಕವಿರತ್ನ ಕಾಳಿದಾಸ್ ಎಲ್ಲ ಐ ಮೀನ್ ಎಷ್ಟೋ ಜನ ಇವಾಗ ಬೇರೆ ಭಾಷೆಗಳೆಲ್ಲ ಅವರೆಲ್ಲ ಹೇಳ್ತಾರೆ ಆಫ್ ಕೋರ್ಸ್ ದ ಗ್ರೇಟ್ ಶಿವಾಜಿ ಗಣೇಶನ್ ಸರ್ ಎನ್ ಟಿ ಆರ್ ಬಟ್ ಹಿಸ್ಟಾರಿಕಲ್ ಪಾತ್ರಗಳಲ್ಲಿ ಒಂದು ರಿಯಲಿಸ್ಟಿಕ್ ಆಗಿ ನನ್ನ ಪ್ರಕಾರ ನಮ್ಮ ಪ್ರಕಾರ ಮಾಡಿರೋದು ಅಂದ್ರೆ ರಿಯಲಿ ರಾಜ್ಕುಮಾರ್ ಸರ್ ಹೌದೊಂದು ಹಾಡು ಬ್ಯಾಲೆನ್ಸ್ ಇದೇನೋ ಬಾನಿಗೊಂದು ಎಲ್ಲೆ ಎಲ್ಲಿದೆ ನಿನಾಸೆ ಎಲ್ಲಿ ಕೊನೆಯಿದೆ ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು ಆಸೆ ಎಂಬ ಬಿಸಿಲು ಕುದುರೆ ಮರಳು ಮರಳುಗಾಡಿನಲ್ಲಿ ಸುಮ್ಮನೆ ಅಲಿಯುವೆ ಅವನ ಅವನ ನಿಯಮ ಮೀರಿಯಲ್ಲಿ ಏನು ಸಾಗದು ನಾವು ನೆನೆಸಿದಂತೆ ಬಾಳಲೇನು ನಡೆಯುದು ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನೇ ಕಾರಣ ಬಾನೆಗೊಂದು ಎಲ್ಲೆಯೇ ಬಾನೆಗೊಂದು ಎಲ್ಲೆ ಎಲ್ಲಿದೆ ನಿನಾಸೆಗೆಲ್ಲಿ ಕೊನೆಯಿದೆ ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು ತುಂಬಾ ಚೆನ್ನಾಗಿತ್ತು ನನಗೆ ತುಂಬಾ ಇಷ್ಟ ಎಷ್ಟು ಕಂಟೆಂಪ್ರರಿ ನೋಡಿ ಮೀನಿಂಗು ಎಲ್ರು ಹಂಗೆ ಕುದುರೆ ಇಟ್ಕೊಂಡು ಓಡ್ತಾ ಇದಿವಾಗ ಫಾರ್ ವಾಟ್ ಅಲ್ವಾ ನಂಗೆ ತುಂಬ ಇಷ್ಟ ಈ ಹಾಡು ಅಲ್ಲ ನಟನೆ ನಾಟ್ಯ ಜೊತೆಗೆ ಹಾಡು ಕೂಡ ಹಾಡ್ತೀರ ಅಂತ ನಿರ್ದೇಶಕರಿಗೆ ಇದೊಂದ್ಸಲ ಇವಾಗ ಗೊತ್ತಿಲ್ಲ ಸ್ವಲ್ಪ ಬಟ್ ಬಟ್ ಅಂದರೆ ಒಳ್ಳೆಯ ಸಿನಿಮಾ ನಾ ಮಾಡಿದ ನಂತರ ದಿ ಜಜ್ಮೆಂಟ್ ಸಿನಿಮಾ ಆಯಿತು ಅಂದರೆ ಬಿಡುಗಡೆಗೆ ರೆಡಿ ಇದೆ ಸಿನಿಮಾ ಒಳ್ಳೆಯ ಸಿನಿಮಾಗಳು ಜನಕ್ಕೆ ತಲುಪಬೇಕು ಅನ್ನೋ ಪಾಯಿಂಟ್ ಆಫ್ ವ್ಯೂ ನೀವು ಹೇಳೋಂಥ ಮಾತೇನು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಜನ ಬಂದು ನೋಡಬೇಕು ದಿ ಜಜ್ಮೆಂಟ್ ಅಂತಲ್ಲ ಈ ಒಂದು ಪಾಯಿಂಟ್ ಆಫ್ ಲಾ ಕೇಸ್ ಪಾಯಿಂಟ್ ಆಫ್ ವ್ಯೂ ಆಲ್ಸೋ ಇಂಟ್ರೆಸ್ಟಿಂಗ್ ಆಗಿದೆ ನಮಗೆ ಇವಾಗ ಎಷ್ಟು ಜನಕ್ಕೆ ಈ ಲಾ ವರ್ಲ್ಡ್ ಬಗ್ಗೆ ಗೊತ್ತಿದೆ ಅಲ್ವಾ ಸೊ ಅದ್ರದ್ದು ಬಹಳ ಸಟಲ್ಟೀಸ್ ಎಲ್ಲ ಎತ್ತಿ ತೋರಿಸಿದ್ದಾರೆ ವೆರಿ ಇಂಟ್ರೆಸ್ಟಿಂಗ್ ಕೇಸ್ ಸ್ಟೋರಿ ಅನ್ಫೋಲ್ಡ್ ಆಗೋದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ತುಂಬ ಟ್ವಿಸ್ಟ್ಸ್ ಇದೆ ಹೀರೋ ಅಂದರೆ ಟಿಪಿಕಲ್ ಹೀರೋ ಅಲ್ಲ ಅವ್ರಿಗೂ ಗ್ರೇ ಶೇಡ್ಸ್ ಇದೆ ಅದು ನಂಗೆ ತುಂಬ ಇಷ್ಟ ನಾನು ತುಂಬ ಇಷ್ಟಪಟ್ಟೆ ಅದನ್ನು ನೋಡಿ ಆ್ಯಂಡ್ ಎಲ್ಲರದಲ್ಲೂ ಒಂದೊಂದು ಎಲ್ಲ ನಾನು ಹೇಳ್ದಂಗೆ ಚೂರು ಚೂರು ಚೂರೇ ರಿವೀಲ್ ಮಾಡ್ತಾ ಮಾಡ್ತಾ ಬರ್ತಾರೆ ಸೊ ನಮ್ಮ ಕುತೂಹಲ ಇದೆ ನನಗೆ ಆ್ಯಸ್ ಅನ್ ಆಡಿಯನ್ಸ್ ನಾನು ಹೇಳ್ತಾ ಇರೋದು ಆ್ಯಕ್ಟಿಂಗ್ ಅಲ್ಲ ನಾನು ಆ ಸ್ಕ್ರಿಪ್ಟ್ ಕೇಳುವಾಗ ನಾನೇ ಎಕ್ಸೈಟ್ ಆಗ್ತಾ ಇದ್ದೆ ಸೊ ಇಟ್ ಈಸ್ ಅ ಇಟ್ ಈಸ್ ಗೋಯಿಂಗ್ ಟು ಬಿ ಅ ವೆರಿ ಇಂಟ್ರೆಸ್ಟಿಂಗ್ ಮೂವಿ ಫಶ್ಟ್ ಆ್ಯಂಡ್ ಫ್ರೆಶ್ ಅಪ್ರೋಚ್ ಅಂತಲೂ ಹೇಳ್ಬೋದು ಬಿಕಾಸ್ ಡೈರೆಕ್ಟರ್ ಸರ್ ಅವ್ರ ವ್ಯೂ ಪಾಯಿಂಟು ಫ್ರೆಶ್ ಆಗಿದೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೆ ಕನ್ವಿ ನಾನು ಯಾವಾಗಲೂ ಸಿನಿಮಾ ಮಾಡೋದು ಬರೀ ಬಿಸ್ನೆಸ್ಸಲ್ಲಿರಬೇಕು ಅಂತಲ್ಲ ಅಥವಾ ರೊಟೇಷನಲ್ಲಿರಬೇಕು ಇಲ್ಲ ಜನ ಬಿಡ್ತಾರೆ ಅಂತ ನಾನು ಆ ಥರ ಅಲ್ವೇ ಅಲ್ಲ ಸೊ ನಾನು ಇದನ್ನ ಒಪ್ಕೊಂಡಿದೀನಿ ಅಂದಮೇಲೆ ನಾನು ಯೋಚನೆ ಮಾಡಿ ನನಗಿದು ಅಫ್ಕೋರ್ಸ್ ಐ ಲವ್ ದಿಸ್ ಸ್ಕ್ರಿಪ್ಟ್ ಐ ವಾಂಟ್ ಟು ಬಿ ಪಾರ್ಟ್ ಆಫ್ ದಿಸ್ ಮೂವಿ ಐ ವಾಂಟ್ ಟು ಬಿ ಪಾರ್ಟ್ ಆಫ್ ದ ಜಡ್ಜ್ಮೆಂಟ್ ಅಂತಲೇ ನಾನು ಮಾಡಿರೋದು ಸೊ ಇದ್ರ ಮೇಲೆ ನಂಗೆ ಇನ್ನೇನು ಹೇಳೋಕ್ಕಾಗಲ್ಲ ಬಟ್ ನಮಗೊಂದು ಅವಕಾಶ ಕೊಡಿ ಅಂದರೆ ಬಂದು ನೋಡಿ ಅವಕಾಶ ಕೊಡಿ ಅದಾದಮೇಲೆ ವರ್ಡ್ ಆಫ್ ಮೌತ್ ಪಬ್ಲಿಸಿಟಿನೇ ಅಲ್ವಾ ಬಟ್ ದಯವಿಟ್ಟು ಐ ಫೀಲ್ ಇಟ್ ವಿಲ್ ಬಿ ವರ್ತ್ ಯೋ ವಾಯ್ಲ್ ಅಂತ ನಂಗೆ ಅನಿಸುತ್ತೆ ಲಕ್ಷ್ಮಿ ಗೋಪಾಲಸ್ವಾಮಿ ಅವ್ರ ಲಕ್ಷ್ಮಿ ಲಕ್ಷ್ಮೀ ಹೆಸರಲ್ಲಿದೆ ಲಕ್ಷ್ಮಿ ಕೂಡ ಜಾಸ್ತಿ ಬರಲಿ ಖಂಡಿತ ಯಶ್ ಥ್ಯಾಂಕ್ ಯು ಸೋ ಮಚ್ ತುಂಬ ದಿನಗಳ ನಂತರ ತುಂಬ ವರ್ಷದ ನಂತರ ಅಂದರೆ ಮಾತಾಡೋ ಅವಕಾಶ ಸಿಕ್ಕಿದೆ ದಿ ಜಜ್ಮೆಂಟ್ ಸಿನಿಮಾದಲ್ಲೇ ನಿಮ್ಮ ಪಾತ್ರ ದೊಡ್ಡ ಮಟ್ಟಕ್ಕೆ ರೀಚ್ ಆಗಲಿ ದಿ ಜಜ್ಮೆಂಟ್ ಜನಕ್ಕೆ ಒಂದು ದೊಡ್ಡ ಜಜ್ಮೆಂಟನ್ನು ಕೊಡಲಿ ಅಂತ ಕನ್ನಡ ಪಿಕ್ಚರ್ ಮೂಲಕ ಕೇಳ್ಕೊತೀವಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು